सूत्र भाष्य कृतौ वंदे भगवन्तौ पुनः पुनः नमामि गौड़पादं च शंकरं श्री सुरेश्वरं स्वामिनं सच्चिदानन्दं इन्द्रं तं ज्ञानरूपिणे ओम ओम नारायण। सो अतएव हि आत्म विज्ञान जननी, इट्स वेरी इंटरेस्टिंग थिंग। आत्मज्ञान के प्रयत्न बेकागिल्ल, आत्मज्ञानवु मोदले इदे, अदर अड्डी मात्र तेगियुवदे। अंद्रे एरडु बगे इरुत्तदे, वंदु तिलियदे इरुव वस्तुवन्नु तिलिसुवदु वंदु, इन्नोंदु तिलिदे इदे आदरे तिलियुत्ता इल्ल अंत अनिसुत्ता इदे, आ अनिसिके मात्र तेगियुत्तारे। यारोब्बर इंग्लिश नल्ली हेळिद्दारे नोडि, अदन्नु सुम्मने नानु ಉದಾಹರಣೆಯಾಗಿ ಹೇಳ್ತೀನಿ. ಒಬ್ಬರು ಯಾರೋ ಪಾಶ್ಚಾತ್ಯ ವಿದ್ವಾಂಸ ಹೇಳಿದನಂತೆ, ಕೆಲವರಿಗೆ ವಿಷಯ ಗೊತ್ತಿಲ್ಲ, ಸಮ್ ಪೀಪಲ್ ಡು ನಾಟ್ ನೋ ಅಂಡ್ ದೇ ಡೋಂಟ್ ನೋ ದಟ್ ದೇ ಡು ನಾಟ್ ನೋ. ಕೆಲವರಿಗೆ ವಿಷಯ ಗೊತ್ತಿಲ್ಲ, ಗೊತ್ತಿಲ್ಲ ಎಂಬುದೂ ಗೊತ್ತಿಲ್ಲ, ಅಷ್ಟು ಅಜ್ಞಾನಿಗಳಾಗಿರುತ್ತಾರೆ. ಕೆಲವರಿಗೆ ಗೊತ್ತಿಲ್ಲ ಆದರೆ ಗೊತ್ತಿಲ್ಲ ಎಂಬುದು ಗೊತ್ತು. ಸಿ ವ್ಯತ್ಯಾಸ ನೋಡಿ, ಗೊತ್ತಿಲ್ಲ ಎಂಬುದು ಗೊತ್ತು ಅಂದರೆ ಓ ಅಯ್ಯೋ ನಮಗಿದು ಇದು ಗೊತ್ತಿಲ್ಲ ನಾನಿದರ ಅಜ್ಞಾನಿ ಎಂದು. ಮೊದಲನೆಯವನಿಗೆ ಅಜ್ಞಾನಿಯಾಗಿದ್ದಾನೆ, ಆ ಅಜ್ಞಾನವಿದೆ ಎಂಬುದೂ ಗೊತ್ತಿಲ್ಲ. ಎರಡನೆಯ ವ್ಯಕ್ತಿ ಅಜ್ಞಾನಿಯಾಗಿದ್ದಾನೆ, ಓ ನನಗಿದು ಗೊತ್ತಿಲ್ಲ ಎಂಬುದು ಅಷ್ಟು ಮಾತ್ರ ಗೊತ್ತು. ಗೊತ್ತಿಲ್ಲ ಎಂಬುದು ಗೊತ್ತಿದ್ದರೆ ಅವರು ವಿನಯಶೀಲನಾಗುತ್ತಾನೆ. ಗೊತ್ತಿಲ್ಲದವನು ನನಗೆ ಗೊತ್ತಿಲ್ಲ ಎಂಬುದು ಇದ್ದರೆ ಇನ್ನು ಪ್ರಾಬ್ಲಮ್. ಗೊತ್ತಿಲ್ಲ ಎಂಬುದೇ ಗೊತ್ತಿಲ್ಲ, ಆದರೆ ನನಗೆ ಗೊತ್ತಿದೆ ಎಂದು ತಿಳ್ಕೊಂಡು ಬಿಡ್ತಾನೆ, ಇನ್ನು ಭಯಂಕರ ಫೆಲ್ಲ ಅಲ್ಲವೇ. ಗೊತ್ತಿಲ್ಲ, ಗೊತ್ತಿಲ್ಲ ಎಂಬುದು ಗೊತ್ತಿಲ್ಲ, ಎಲ್ಲ ಗೊತ್ತಿದೆ ಎಂದು ಅನ್ಕೊಂಡು ಬಿಡ್ತಾನೆ. ಬಟ್ ಕೆಲವರಿಗೆ ಗೊತ್ತಿಲ್ಲ, ನಮಗಿದು ಗೊತ್ತಿಲ್ಲ ಎಂದು ಗೊತ್ತು, ಅಂತವರು ಸ್ವಲ್ಪ ವಿನಯಶೀಲ, ನಾನು ತಿಳಿಯಬೇಕು, ನನಗೆ ತಿಳಿದಿದ್ದು ತುಂಬಾ ಕಡಿಮೆ ಎಂದು ಗೊತ್ತು. ಈಗ ಇನ್ನೊಂದು ಜ್ಞಾನ ಸೈಡ್ ನೋಡೋಣ. ಕೆಲವರಿಗೆ ಗೊತ್ತಿದೆ, ಗೊತ್ತಿದೆ ಆದರೆ ಅವರಿಗೆ ಗೊತ್ತಿದೆ ಎಂಬುದು ಗೊತ್ತಿಲ್ಲ. ವಿಚಿತ್ರ ನೋಡಿದ್ದೀರಾ, ಅವರಿಗೆ ವಿಷಯ ಗೊತ್ತಿದೆ, ತಿಳಿಯಿತು, ಅವರು ಅರಿತುಕೊಂಡ, ಆದರೆ ಅವರಿಗೆ ಗೊತ್ತಿದೆ ಎಂಬುದು ಗೊತ್ತಿಲ್ಲ. ಅಂತವನಿಗೆ ನೆನಪಿಸಿದ್ದರೆ ಇದೆ, ಅವರು ಹೇಳ್ತಾರೆ ಯಾರು ನನ್ನ ನೋಡಲಿಲ್ಲ ಗೊತ್ತಿಲ್ಲ ಎಂದು ಹೇಳ್ತಾರೆ. ಯಾರೋ ಮಾತಾಡ್ತಾ ಇದ್ದಾರೆ, ಯಾರವರು ಯಾರವರು ಅಂದ್ರೆ ಇನ್ನೊಬ್ಬರು ಹೇಳಿದ ನಿಮಗೆ ಗೊತ್ತಿಲ್ಲ ಸುಮ್ಮನಿರುವ ಎಂದು ಹೇಳ್ತಾರೆ. ಇನ್ನೊಬ್ಬರು ಬಂದಾಗ ಹೇಳ್ತಾನೆ ಅವರು ಏನೋ ನನಗೆ ಗೊತ್ತಿಲ್ಲ ಅಂತ ಯಾರು ಕುರಿತೋ ಮಾತಾಡ್ತಾ ಇದ್ದಾರೆ. ಅವರು ನೋಡಿದ, ಓ ಹೌದ ಅದು ನಿಮಗೆ ಗೊತ್ತಿದೆ, ಅವರು ಸುಮ್ಮನೆ ಹೇಳ್ತಾ ಇದ್ದಾರೆ, ನಿಮಗೆ ಗೊತ್ತಿದೆ ಯಾರು ಇವರು ಎಂದು ಹೇಳಿಬಿಡ್ತಾರೆ. ಓ ಇವರ ಹೌದು ನನಗೆ ಮೊದಲೇ ಗೊತ್ತು ಎಂದು. ಅವರಿಗೆ ಮೊದಲೇ ಗೊತ್ತು, ಗೊತ್ತಿದೆ ಎಂಬುದು ಮಾತ್ರ ಗೊತ್ತಿಲ್ಲ. ಅಂದ್ರೆ ಮೇಲೆ ಮೇಲೆ ಒಂದು ಏನೋ ಒಂದು ಏನ್ ಹೇಳ್ತೀವಿ ಪರದೆ ಇದ್ದಂತೆ ಇದೆ. ಗೊತ್ತಿದೆ, ಗೊತ್ತಿದೆ ಎಂಬುದು ಗೊತ್ತಿಲ್ಲ ಅಷ್ಟೇ. ಸಿ ವ್ಯತ್ಯಾಸ ಎಷ್ಟು ಚೆನ್ನಾಗಿದೆ, ಅವರಿಗೆ ಗೊತ್ತು ಬಟ್ ಗೊತ್ತಿದೆ ಎಂಬುದು ಗೊತ್ತಿಲ್ಲ ಅಷ್ಟೇ. ಇನ್ನೊಂದು ಉದಾಹರಣೆ ನಾನು ಹೇಳಿದೆ ಅನಿಸುತ್ತದೆ. ಎಲ್ಲೋ ಹೋಗಿದ್ದಾನೆ, ತನ್ನ ಮಿತ್ರನ ಫಂಕ್ಷನ್ ಇದೆ ಎಂದು ಹೇಳಿದ್ದಾರೆ, ಏನೋ ದೊಡ್ಡ ಫಂಕ್ಷನ್, ಮದುವೆನೋ ಏನೋ ಇರುತ್ತದೆ. ಅಲ್ಲಿ ಹೋದರೆ ಅವರ ಮೇನ್ ಯಜಮಾನ ಒಳಗೆ ಇದ್ದಾನೆ, ಆ ಫಂಕ್ಷನ್ ನಲ್ಲಿ ಎಷ್ಟೋ ಜನರಿದ್ದಾರೆ ಏನೇನೋ. ಆದರೆ ಅಲ್ಲೇ ಯಾರೋ ಬಂದು ಹುಡುಗ ಬಂದ, ಬನ್ನಿ ಕೂರ್ತೀವಿ ಎಂದು ಕೂರಿಸಿದ್ದ. ಕೂರಿಸಿ ಇವರಿಗೇನೋ ಕಾಫಿ ಟಿಫಿನ್ ಎಲ್ಲ ಕೊಟ್ಟ. ಮಾತಾಡಿಸಿದ ನಂತರ ಸ್ವಲ್ಪ ಹೊತ್ತಿಗೆ ಅವರು ಬಂದರು, ಯಾರು ತನ್ನ ಸ್ನೇಹಿತ, ಅವರ ಮೇನ್ ಯಜಮಾನ ಬಂದ ನಂತರ ಇವರು ಮಾತಾಡಿಸಿದ್ದಾಗ ಹೇಳ್ತಾನೆ, ನಮ್ಮ ಮಗನನ್ನು ನೋಡಿದ್ದೀರಾ, ಅವರು ಅಮೆರಿಕದಿಂದ ಬಂದ ಎಂದು ಇವನು ಹೇಳ್ತಾನೆ. ನಂಗೆ ಗೊತ್ತಿಲ್ಲ ಎಂದು ಹೇಳ್ತಾನೆ, ನಾನು ನೋಡ್ಲಿಲ್ಲ ಎಂದು ಹೇಳ್ತಾನೆ. ಆ ಯಜಮಾನ ಏನು ಹೇಳ್ತಾನೆ ಗೊತ್ತಾ, ಏ ಹಾಗೆ ಹೇಳ್ತೀರೇನು, ನಿಮ್ಗೆ ಗೊತ್ತಿದೆ ಎಂದು ಹೇಳಿದ. ಆವಾಗ ನೆನಪಿಸ್, ಓ ನನಗೆ ಬಂದಾಗ ಮಾತಾಡಿಸಿ ಈ ಟೀ ಕಾಫಿ ಟಿಫಿನ್ ಕೊಟ್ಟಿದ್ದ ಅವನೇ ಆಗಿರಬಹುದು, ಈಗ ಗೊತ್ತಾಯ್ತು ಅಂತ ಹೇಳ್ತಾನೆ. ಇದೇನಪ್ಪ, ಮೊದಲು ಗೊತ್ತಿಲ್ಲ ಎಂದು ಹೇಳಿದ್ದು, ನಂತರ ನಿಮಗೆ ಗೊತ್ತಿದೆ ಎಂದು ಹೇಳಿದ್ರೆ ಸಾಕು, ಈಗ ಗೊತ್ತಾಯ್ತು ಅಂದ್ರೆ ಅರ್ಥವೇನು? ಗೊತ್ತಿದ್ದರೂ ಅವನೇ ನೋಡಿದ್ದು, ಅವ ವ್ಯಕ್ತಿ ಗೊತ್ತು ಅವನೇ ಎಂದು ಗೊತ್ತಿಲ್ಲ. ಸಿ ವ್ಯತ್ಯಾಸ ನೋಡಿ, ವ್ಯಕ್ತಿಯನ್ನು ನೋಡ್ತಾ ಇದ್ದಾನೆ, ಇವನೇ ಇವನ ಮಗ ಎಂದು
ಆ ಪರಿಚಯ ಲಿಂಕ್ ಗೊತ್ತಿಲ್ಲ, ನೋಡ್ತಾ ಇದ್ದಾನೆ. ಹಾಗೆ ಬ್ರಹ್ಮ ನಮ್ಮ ಎಲ್ಲರ ಅನುಭವದಲ್ಲಿದೆ. ಇಂದ್ರಿಯ ಅದೇ, ಪ್ರಪಂಚ ಅದೇ, ಸೀ ಪಂಚಭೂತಗಳು ಅದೇ, ಸೂರ್ಯ ಚಂದ್ರ ನಕ್ಷತ್ರ ಭೂಮಿ ಆ ಪರ್ವತಗಳು ನದಿ ಇಂದ್ರಿಯಗಳು ಮನಸ್ಸು ದೇಹ ಇದೆಲ್ಲವೂ ಇಡೀ ಬ್ರಹ್ಮಾಂಡ ತಾನೇ. ಆದರೆ ಇದೇ ಬ್ರಹ್ಮ ಎಂದು ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನಾವು ನೋಡ್ತಾನೆ ಇದ್ದೀವಿ, ನಿರಂತರವಾಗಿ ಪ್ರಸಿದ್ಧ ಸುಪ್ರಸಿದ್ಧವಾಗಿದೆ ಬ್ರಹ್ಮ ಅಂದರೆ. ಈ ಉದಾಹರಣೆ ಎಷ್ಟು ಚೆನ್ನಾಗಿದೆ ನೋಡಿ. ಅವರು ಫಂಕ್ಷನ್ಗೆ ಹೋದಾಗ ಹುಡುಗ ಬಂದ, ಯಾರೋ ಹುಡುಗ ಅನ್ಕೊಂಡ, ಯಾರೋ ಹುಡುಗ ಮಾತಾಡಿಸ್ತಾ ಇದ್ದಾನೆ, ನನಗೆ ಟಿಫಿನ್ ಕೊಟ್ಟ, ಕಾಫಿ ಕೊಟ್ಟ, ಆಯ್ತು, ಅವರು ಯಜಮಾನರು ಬರ್ತಾರೆ ಕುಳಿತಿರಿ ಎಂದು ಹೇಳಿದ್ದರಷ್ಟೇ. ಇಲ್ಲೇ ಕುಳಿತಿದ್ದಾನೆ. ಸ್ವಲ್ಪ ಹೊತ್ತಿಗೂ ನಿಜವಾದ ಸ್ನೇಹಿತ ಬಂದ, ತುಂಬಾ ದಿವಸಕ್ಕೆ ಬಂದು ಮಾತಾಡಿಸ್ತಾ ಇದ್ದಾನೆ. ಮಾತಾಡಿಸಿದ ನಂತರ, ನಮ್ಮ ಮಗ ನೋಡಿದ್ದೀರಾ ಎಂದು ಹೇಳಿದೆ. ಹೇಗಿದ್ದಾನೆ ಎಂದು ಇವನು ಹೇಳ್ತಾನೆ, ನಿಮ್ಮ ಮಗನ? ನಾನು ನೋಡುವುದ? ನಾನು ನೋಡ್ಲಿಲ್ಲವೇ, ಗೊತ್ತಿಲ್ಲವೇ ಎಂದು ಹೇಳ್ತಾನೆ. ಆ ಯಜಮಾನ ಹೇಳ್ತಾನೆ, ಯಾಕೆ ಗೊತ್ತಿದೆ ನಿಮ್ಗೆ, ನೋಡಿದ್ದೀರಿ ಅಂತ ಹೇಳ್ತಾನೆ. ಗೊತ್ತಿದೆ, ನೋಡಿದ್ದೀನ. ಆವಾಗ ತನ್ನ ಗೊತ್ತಿರುವ ಅನುಭವಗಳಲ್ಲಿ ಹುಡುಕಿಕೊಳ್ತಾನೆ. ಹುಡುಕಿದಾಗ ಏನನ್ಸುತ್ತದೆ? ಈಗ ಗೊತ್ತಿಲ್ಲ ಎಂದು ಒಂದು ಒಂದೇನು ಒಂದು ಒಂದು ಪರದೆ ಇತ್ತಲ್ಲ, ಪದರ, ಗೊತ್ತಿಲ್ಲ ಎಂದು ಅನಿಸಿಕೆ ಮಾತ್ರ ಇತ್ತಷ್ಟೇ. ಅವರು ನಿಮ್ಗೆ ಗೊತ್ತಿದೆ ಎಂದು ಹೇಳಿಬಿಟ್ರೆ, ಹೌದು ಗೊತ್ತಾಯ್ತು ಗೊತ್ತಾಯ್ತು ಎಂದು ಹೇಳಿ. ಅಂದ್ರೆ ಏನು? ಗೊತ್ತಿತ್ತು, ಗೊತ್ತಿಲ್ಲ ಎಂದು ತಿಳ್ಕೊಂಡ, ನೋಡಿದ, ಇವನು ಯಾರೋ ಅನ್ಕೊಂಡ, ಅವರನ್ನೇ ನೋಡ್ತಾ ಇದ್ದ, ಬಟ್ ಇವನು ಯಾರೋ ಅನ್ಕೊಂಡ, ಇವನೇ ಅವನ ಮಗ ಎಂದು ಗೊತ್ತೆ. ಹಾಗೆ ಇದು ಅಷ್ಟೇ, ನಾವು ಬ್ರಹ್ಮವನ್ನೇ ನೋಡ್ತಾ ಇದ್ದೀವಿ, ಗೊತ್ತಾಗ್ತಾನೆ ಇದೆ ನಿರಂತರವಾಗಿ ನಿರಂತರವಾಗಿ. ಬ್ರಹ್ಮಸ್ವರೂಪದಲ್ಲಿ ಇಲ್ಲದವರು ಯಾರೂ ಇಲ್ಲ. ನಾನು ಬ್ರಹ್ಮವೇ ಆಗಿದ್ದರೂ ನಾನು ಇನ್ನೇನೋ ಅನಿಸುತ್ತಾ ಇದೆ, ನಾನು ಯಾರೋ ಪ್ರಮಾತೃ ಕರ್ತೃ ಭೋಕ್ತೃ ಜೀವ. ಜೀವ ಎಂಬುದು ಸುಮ್ಮನೆ ನಿಮ್ಮ ಅನಿಸಿಕೆ, ನೀವು ಬ್ರಹ್ಮವಲ್ಲವೇನೋ. ಅಮ್ಮೋ, ನಾನಿಲ್ಲಿ ಆಗ್ತೀನಿ, ನಾನು ಅಜ್ಞಾನಿ, ನನಗೇನು ಗೊತ್ತು, ಬ್ರಹ್ಮಜ್ಞಾನಿಗಳು ದೊಡ್ಡವರಿರುತ್ತಾರೆ, ನಾವು ಅಲ್ಪ ಜನರು, ನಮಗೇನು ಗೊತ್ತು ಅನಿಸುತ್ತಾರೆ. ನಮ್ಮ ಡಿಫಿಡೆನ್ಸ್, ನಮ್ಮ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ನಮ್ಮನ್ನು ನಾವು ಅಲ್ಲವೇನೋ ಅನಿಸುತ್ತಾ ಇದೆ ಅಲ್ಲವೇ. ಜನರು ಹೇಳಿದ್ದರೆ, ಒಂದು ಕಡೆ ನೋಡಿದ್ದೀವಿ, ಯಾರೋ ಒಂದರು ಹೋದಾಗ ನನ್ನನ್ನು ನೋಡಿ ಸನ್ಯಾಸಿ, ಅಯ್ಯೋ ನೀವು ಬ್ರಹ್ಮಸ್ವರೂಪರು ಎಂದು ನಮಸ್ಕಾರ ಮಾಡಿದ್ವಿ. ನಾನು ಹೇಳಿದ್ದೀನಿ, ನನ್ನನ್ನೇ ಏಕೆ ಹೇಳ್ತಾ ಇದ್ದೀರಿ, ಎಲ್ಲರೂ ಅದೇ ಬ್ರಹ್ಮಸ್ವರೂಪ ಎಂದು ಹೇಳಿದ್ರೆ, ಅಮ್ಮಮ್ಮೋ ಗುರುಗಳೇ ಹಾಗೆ ಹೇಳಬೇಡಿ, ಹಾಗೆ ಹೇಳಬೇಡಿ, ನಾವಲ್ಲ ನಾವಲ್ಲ, ನೀವು ಹಾಗೆ ಹೇಳಬೇಡಿ, ನೀವೇ ಗುರು ಬ್ರಹ್ಮಸ್ವರೂಪರು, ನಾವಲ್ಲ. ನಾನನ್ಕೊಂಡೆ, ಈ ಹೊಸ ಜ್ಞಾನ ನಾನೇ ಕಲಿಯಬೇಕು ಇವರಿಂದ. ಈ ಹೊಸ ಜ್ಞಾನ ನಾನಿಷ್ಟು ಎಲ್ಲಿಯೂ ಕೇಳಲಿಲ್ಲ ಇದು. ಓ ಆಯ್ತು, ಹೀಗಲೂ ಇರುತ್ತಾರ ಜನರು, ಆಯ್ತು, ಅವರು ಹೇಳಿದ್ದೆ ನಾನು ಒಪ್ಪೋಣ, ಒಪ್ಕೊಳ್ಳೋಣ ಎಂದನಿಸಿತು. ಅಂದರೆ ನಾವು ಗುರುಗಳಿಂದ ಕಲಿತಿದ್ದೇನು, ಯಾರನ್ನೂ ಕಡೆಗಣಿಸಬೇಡಿ, ಏಕೆಂದರೆ ಎಲ್ಲರೂ ನಾಮರೂಪರೇ, ಅವರ ಒಳಗಿನ ಸ್ವರೂಪ ಚಿನ್ ಮಾತ್ರವೇ. ಯಾರನ್ನು ಕಡೆಗಣಿಸಿದ್ದರೆ ನಿನ್ನ ಬ್ರಹ್ಮತ್ವ ಮುಚ್ಚಿ ಹೋಗ್ತದೆ, ಯಾರನ್ನು ಅಬ್ರಹ್ಮ ಎಂದು ನೋಡಬೇಡಿ. ಹೀಗೆ ನಮ್ಮ ಗುರುಗಳು ನಮಗೆ ಹೇಳಿದ್ದರು, ನಾವು ಆ ದೃಷ್ಟಿಯಿಂದಲೇ ಕಲಿತುಕೊಂಡಿದ್ದೆ. ಈಗ ಇವರೇನು ಹೇಳ್ತಾರೆ, ಎಲ್ಲರೂ ಅದೇ ಬ್ರಹ್ಮ ಎಂದು ಹೇಳಿಬಿಟ್ರೆ, ಅವ್ರಿಗೆ ಮೊಮ್ಮೋ ಹಾಗೆ ಹೇಳಬೇಡಿ. ಹೀಗೆ ಜನರಲ್ಲಿ ನಾನಲ್ಲ 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 ಎಂದು ಮನಸ್ಸು ಮುಚ್ಚುತ್ತಾ ಮುಚ್ಚುತ್ತಾ ಇದೆ. ಅದೇ ಅನುಭವವನ್ನು ಬ್ರಹ್ಮಾನುಭವದಲ್ಲಿದ್ದರೂ ಅದು ಅಲ್ಲ 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 ಅಲ್ಲ, ನಾನು ಜೀವ, ನಾನು ಸಾಮಾನ್ಯ. ಏಕೆ? ಬಾಯಿ ತಪ್ಪು ಮಾಡುತ್ತದೆ, ಮಾಡಲ್ಲವಾ? ಇಂದ್ರಿಯಗಳು ತಪ್ಪು ಮಾಡುತ್ತವೆ, ಬುದ್ಧಿ ಯೋಚನೆ ಮಾಡ್ತಾ ಮಾಡ್ತಾ ತಪ್ಪು ಯೋಚನೆ ಮಾಡುತ್ತದೆ, ಸಂಕಲ್ಪಗಳು ತಪ್ಪು ಸಂಕಲ್ಪಗಳಾಗ್ತವೆ. ನಾವು ಮನಸ್ಸನ್ನು ನೋಡಿಕೊಂಡು ಇದೆಲ್ಲ ನಿಧಿಧ್ಯಾಸನ ಹಂತದಲ್ಲಿ ಹೇಳಬೇಕಿದಲ್ಲ. ಏಕೆಂದರೆ ಇಂದ್ರಿಯಗಳು ಕೆಲಸ ಮಾಡ್ತವೆ, ಮನಸ್ಸು ಕೆಲಸ ಮಾಡ್ತದೆ. ಕೆಲವೊಮ್ಮೆ ಇಂದ್ರಿಯದಿಂದ ತಪ್ಪಾಗ್ತದೆ, ಮನಸ್ಸಿನಿಂದ ಸಂಕಲ್ಪ ತಪ್ಪಾಗ್ತದೆ, ಯೋಚನೆ ತಪ್ಪಾಗ್ತದೆ. ಆವಾಗ ಹಿಂದಿನ ಅಭ್ಯಾಸ ಏನು, ಶ್ರವಣ ಮನನಗಳು ಮಾಡುವಕ್ಕೆ ಮುಂಚೆ ಲೌಕಿಕನಾಗಿರುವಾಗ ಆವಾಗೇನಾಗ್ತಿತ್ತು, ಅಯ್ಯೋ ತಪ್ಪು ಮಾಡಿದೆ, ಗುರುಗಳು ಹೇಳ್ತಾರೆ ಪ್ರಾಯಶ್ಚಿತ್ತ ಮಾಡ್ಕೊ, ಮತ್ತೆ ಸರಿ ಮಾಡು, ತಪ್ಪು ಮಾಡಿದ್ದ ಹಾಗೆಲ್ಲ ಸರಿ ಮಾಡ್ಕೊ, ಕ್ಷಮಾಪಣೆ ಹೇಳ್ಕೊ, ಭಗವಂತನ ತಪ್ಪಾಯಿತು, ನನ್ನ ಪಾಪ ಆಗದೇ ಇರಲಿ, ನನಗೆ ಪಾಪ ಅಂಟುಕೊಳ್ತದೆ ಎಂದು ಕ್ಷಮಾಪಣೆ ಹೇಳಿಕೊಂಡು ಪ್ರಾಯಶ್ಚಿತ್ತ ಮಾಡಿ ಮತ್ತೆ ಸರಿ ಮಾಡು. ಇದು ಕರ್ಮ ಮಟ್ಟದ ಸಾಧನ. ವೇದಾಂತ ಮಟ್ಟಕ್ಕೆ ಬಂದಾಗ ಇಂದ್ರಿಯಗಳಿರುತ್ತವೆ, ಇಂದ್ರಿಯಗಳು ಲಿಮಿಟೆಡ್, ಮನಸ್ಸು ಲಿಮಿಟೆಡ್, ಇಂದ್ರಿಯಗಳಿಂದ ತಪ್ಪಾಗುತ್ತದೆ, ಮನಸ್ಸಿನ ಅಂದ್ರೆ ಆಗಬೇಕೆಂದೇನಲ್ಲ, ಅಪ್ಪಿತಪ್ಪಿ ಜಾರಿ ಜಾರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಊಹಿಸಿಕೊಳ್ಳದೆ ಏನಾದರೂ ಆಗಿದ್ದರೆ ಧರ್ಮಶಾಸ್ತ್ರ ಆಚಾರ್ಯರು ಏನ್ ಮಾಡ್ತಾನೆ,
ಅಯ್ಯೋ ತಪ್ಪು ಮಾಡಿದೆ ಎಂದು ಪ್ರಾಯಶ್ಚಿತ್ತ ಮಾಡಿಕೊಂಡು ಏನಾದರೂ ಸಣ್ಣ ಪುಟ್ಟಾದರೂ ಒಂದು ಸಲ ಗಾಯತ್ರಿ ಮಂತ್ರ ಇನ್ನೊಂದು 10 ಸಲ ಮಾಡಿ ಗುರುಗಳಿಗೆ ನಮಸ್ಕಾರ ಮಾಡಿ ದೊಡ್ಡವರಿಗೆ ಮಾಡಿ ಏನೋ ಪ್ರದಕ್ಷಿಣೆ ಆದರೂ ಮಾಡಿ ಮನಸ್ಸಿನಿಂದ ತಪ್ಪಾದರೆ ಸಾಕು ಸಣ್ಣ ಪ್ರಾಯಶ್ಚಿತ್ತಾದರೂ ಮಾಡ್ತಾನೆ ಆದರೆ ವೇದಾಂತ ಶ್ರವಣ ಮನನದಲ್ಲಿರುವಾಗ ಇಂದ್ರಿಯ ಮನಸ್ಸುಗಳು ಬೇಕಬೇಕೆಂದೇನು ಮಾಡಲ್ಲ ಏನೋ ಅಪ್ಪಿತಪ್ಪಿ ಮಾಡಿದ್ದರೆ ಏನು ಮಾಡ್ತೀರಿ ಪ್ರಾಯಶ್ಚಿತ್ತ ಏನು ಈ ಇಂದ್ರಿಯ ಈ ಮನಸ್ಸು ಇದೆಲ್ಲ ಕನಸೇ ನಾನು ಯಾವುದು ಅಲ್ಲ ನಾನು ತಪ್ಪು ಮಾಡಿದ್ದು ಅಲ್ಲ ತಪ್ಪು ಕೆಲಸದ ಫಲವೂ ನನಗಿಲ್ಲ ನಾನು ಒಳ್ಳೆಯದು ಮಾಡಲಿಲ್ಲ ಒಳ್ಳೆಯದ ಪುಣ್ಯವೂ ನನಗೆ ಬರಲ್ಲ ಸತ್ಕರ್ಮ ಇಲ್ಲ ಸತ್ಕರ್ಮದ ಫಲವೂ ಇಲ್ಲ ಕೆಟ್ಟದೂ ಇಲ್ಲ ಕೆಟ್ಟಕಲದ ಫಲವೂ ಇಲ್ಲ ಕರ್ಮ ಕರ್ಮಫಲ ಕಾರ್ಯಕಾರಣಗಳು ಎರಡು ನನ್ನಲ್ಲಿ ಕಲ್ಪಿತ ತಾನು ಅರಿವು ಆ ಉನಿ ಇರವು 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 ಮಾತ್ರ ತಾನು ಇದು ಯಾವಾಗ ನಿಧಿಧ್ಯಾಸನ ಮಾಡಿ ನೆನಪಿಸಿಕೊಂಡು ಅಧ್ಯಾಸ ಬಿಟ್ಟು ಸ್ವರೂಪದಲ್ಲಿ ನಿಂತಿರುತ್ತಾನೋ ಅದೇ ಪ್ರಾಯಶ್ಚಿತ್ತ ನಿಧಿಧ್ಯಾಸನ ಹಂತಕ್ಕೆ ಬಂದಾಗ ಮನನ ನಿಧಿಧ್ಯಾಸನದಲ್ಲಿ ಇಂದ್ರಿಯ ಮನಸ್ಸುಗಳಿಂದ ಏನೇ ಆಗಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎರಡೂ ನಾನಲ್ಲ ಹಾಗೆ ಬಾಧಿತ ಮಾಡುತ್ತಾ ಸ್ವರೂಪದಲ್ಲಿ ನಿಂತಿರುವುದು ಇದೆಲ್ಲವೂ ಒಂದು ಕನಸಿನ ಅವಸ್ಥಾ ಅಂದ್ರೆ ಒಂದು ವಿನಯದಿಂದ ತಪ್ಪಿಸಿಕೊಳ್ಳುವುದಕ್ಕಲ್ಲ ಇದು ಯಾರಿಗೂ ಇನ್ನೊಬ್ಬರಿಗೆ ಹೇಳುವುದಲ್ಲ ಜನರು ತಾವು ತಪ್ಪು ಮಾಡಿ ಇನ್ನೊಬ್ಬರು ನೀವು ತಪ್ಪು ಮಾಡಿದ್ದೇನೆ ಅವರು ಬಾಯಿ ಮುಚ್ಚಿಸುವುದಕ್ಕೆ ನನಗೇನಂಟಲ್ಲ ನಾನು ಜ್ಞಾನಿಯನ್ನು ಸಿ ಇನ್ನೊಬ್ಬರನ್ನು ಬಾಯಿ ಮುಚ್ಚಿಸುವುದಕ್ಕೆ ಬಳಸುವ ಮಾತಲ್ಲ ತನ್ನ ಅನುಭವ ದೃಷ್ಟಿಯನ್ನು ನೆನಪಿಸಿಕೊಂಡು ತಾನು ಸುಷುಪ್ತಿ ದೃಷ್ಟಿಯಲ್ಲಿ ಎಚ್ಚರ ಇಲ್ಲ ಎಚ್ಚರದ ಇಂದ್ರಿಯ ಮನಸ್ಸುಗಳಿಲ್ಲ ಅದರಿಂದ ಆಗುವ ಪುಣ್ಯಪಾಪಗಳಿಲ್ಲ ಕೆಟ್ಟವೂ ಇಲ್ಲ ಒಳ್ಳೆಯದೂ ಇಲ್ಲ ನನಗೆ ಸಿ ಪುಣ್ಯವೂ ಇಲ್ಲ ಎರಡು ಹೇಳಬೇಕು ಪಾಪವೇ ಇಲ್ಲ ಎಂದಲ್ಲ ಪುಣ್ಯಕರ್ಮವೂ ಇಲ್ಲ ಏಕೆ ಈ ಇಂದ್ರಿಯ ಮನಸ್ಸುಗಳು ಅದೇ ಪರಮಾತ್ಮ ಮಾಡಿಸ್ತಾ ಇದ್ದಾನೆ ನನ್ನ ಇಂದ್ರಿಯ ಅವನೇ ಸಗುಣ ಬ್ರಹ್ಮ ಮನಸ್ಸು ಅವನೇ ಸಂಕಲ್ಪಗಳು ಅವನೇ ಮಾಡಿಸುವುದವನೇ ಏನಾದರೂ ಸುಖ ದುಃಖ ಬಂದರೆ ಅದು ಅವನೇ ಆಗಲಿ ಎಲ್ಲ ಅವರಿಗೆ ಬಿಟ್ಟೆ ಈ ತರಹ ಬಿಟ್ಟು ಈಗ ತನ್ನ ಇದು ನಾಮರೂಪವನ್ನು ಹಾಗೆ ಮಾಡ್ತಾನೆ ಮತ್ತೆ ಸ್ವರೂಪ ದೃಷ್ಟಿಗೆ ಬಂದಾಗ ದೃಷ್ಟಿ ಹೀಗೆ ತಿರುಗಿಸಿದ್ದರೆ ಯಾವ ಅವಸ್ಥಾ ತನಗಿಲ್ಲ ಹೀಗೆ ಬಿಡುತ್ತಾನೆ ನೋಡಿ ಅಂದರೆ ಮನನ ನಿಧಿಧ್ಯಾಸನ ಹಂತದಲ್ಲಿ ಇವೆಲ್ಲವೂ ಬಿಡಿಸ್ತಾನೆ ಅದರಿಂದ ಏನಾಗ್ತದೆ ಗುಣ ಗುಣೇಶು ವರ್ತಂತೆ ಇತಿ ಮತ್ವ ನ ಸಜ್ಜತೆ ಇಂದ್ರಿಯ ಮನಸ್ಸುಗಳು ಸುಮ್ಮನೆ ತೋರಿಕೆಗಳು ಕಲ್ಪಿತಗಳು ಅವು ಏನು ಮಾಡುತ್ತದೋ ಅವುಗಳಿಗೆ ಗೊತ್ತು ತನಗೆ ಮಾತ್ರ ಯಾವುದಿಲ್ಲ ತನ್ನ ಅರಿವಿನ ದೃಷ್ಟಿಗಿಲ್ಲ ಹೀಗೆ ಇದು ಬಿಡಿಸುವುದು ಇಲ್ಲದಿದ್ದರೆ ನೀವು ಅಯ್ಯೋ ತಪ್ಪು ಮಾಡಿದೆ ಸಿ ಎರಡು ಹಂತಗಳು ಸಾಮಾನ್ಯ ಮನುಷ್ಯನಿಗೆ ಧರ್ಮಾಚರಣೆ ಮಾಡುವವನಿಗೆ ಮೂರು ಹಂತಗಳು ಹೇಳ್ತೀನಿ ಧರ್ಮಾಚರಣೆ ಮಾಡುವವನಿಗೆ ಧರ್ಮ ಬುದ್ಧಿ ಆಗಾಗ ಜಾರಿ ಅಧರ್ಮಕ್ಕೆ ಹೋಗ್ತದೆ ಅವರ ಸಾಧನೆ ಏನು ಅಧರ್ಮ ಬಿಡಿಸಿಕೋ ಧರ್ಮಕ್ಕೆ ಬಾ ಮಾಡಿದ ಅಧರ್ಮಕ್ಕೆ ಜಾರಿ ಜಾರಿ ಮಾಡಿರುವ ಅಧರ್ಮಕ್ಕೆ ಸಣ್ಣ ಪ್ರಾಯಶ್ಚಿತ್ತ ಮಾಡಿಕೋ ಮತ್ತೆ ಧರ್ಮ ಇನ್ನೊಂದು ಸಲ ಮಾಡಿ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೋ ಇದು ಕರೆಕ್ಷನ್ ಮಾಡಿಕೊಳ್ತಾ ಇರಬೇಕು ಅದು ಆ ಸಾಧನ ಈಗ ಕರ್ಮಯೋಗಿ ಇದು ಸಕಾಮ ಧರ್ಮ ಲೌಕಿಕರಿಗೆ ಸಕಾಮ ಧರ್ಮ ಆಚರಿಸುವವರ ಮಟ್ಟ ಸಾಧನ ಈಗ ಕರ್ಮಯೋಗಿಕೆ ಎಲ್ಲವೂ ಭಗವಂತನಿಗೆ ಸಮರ್ಪಿಸಿದೆ ವಿಶ್ವರೂಪವೂ ತಾನೇ ನಾವು ಸುಮ್ಮನೆ ಅವರ ಕೈಯಲ್ಲಿ ಸಲಕರಣೆ ನಾನು ಶರಣಾಗತ ನಾನು ಭಕ್ತ ನಾನು ಶರಣಾಗತ ಭಕ್ತದಲ್ಲೇ ಇರಬೇಕು ಅದು ಜಾರಿ ಜಾರಿ ಅಭಿಮಾನ ಬರುತ್ತಾ ಇದ್ದರೆ ತಪ್ಪು ಮಾಡಿದ್ದರೆ ಅಯ್ಯೋ ನಾನು ಮಾಡಿದೆ ಅನಿಸುತ್ತೆ ನೋಡು ತಪ್ಪು ಮಾಡಿದ್ದಾಗ ನಾನಲ್ಲ ಒಳ್ಳೆಯದು ಮಾಡಿದ್ದಾಗ ನಾನು ತಪ್ಪು ಮಾಡಿದ್ದಾಗ ನಾನು ಎಂದು ಒಳ್ಳೆಯ ಕರ್ಮ ಮಾಡುತ್ತಾ ಇದ್ದರೂ ನಾನು ಮಾಡಿದೆ ಅಂದನಿಸಿದ್ದರೆ ಸಾಕು ಅವರಿಗೆ ಪ್ರಾಯಶ್ಚಿತ್ತ ಏನು ಅಯ್ಯೋ ಈ ಒಳ್ಳೆಯ ಕರ್ಮ ಭಗವಂತ ಮಾಡಿಸಿದ್ದ ನನ್ನ ಮೂಲಕ ಅವರ ಲೀಲಾ ಮಾತ್ರ ನನ್ನ ಕೈ ಕಾಲು ಇಂದ್ರಿಯ ಅವನೇ ಬಳಸಿಕೊಂಡು ನನಗೆ ಈ ಒಳ್ಳೆಯ ಸಂಕಲ್ಪ ಹುಟ್ಟಿಸಿ ಈ ಕೆಲಸ ಮಾಡಿಸಿದ್ದ ಇದೆಲ್ಲ ಅವರ ಲೀಲೆ ನಾನು ಸುಮ್ಮನೆ ದರ್ಶನ ಮಾಡ್ತಾ ಇದ್ದೀನಿ ಭಗವಂತನ ಲೀಲೆಯನ್ನು ದರ್ಶನ ಮಾಡಿಕೊಳ್ತಾ ಇದ್ದೀನಿ ಅವರ ಅನುಗ್ರಹಕ್ಕೆ ಪಾತ್ರನಾದೆ ನಾನು ಮಾಡಿದೆ ಆ ಕ್ರೆಡಿಟ್ ನನಗೆ ಅಲ್ಲ ನಾನು ಸತ್ಕರ್ಮ ಮಾಡಿದೆ ಎಂದು ಬಂದರೆ ಸಾಕು ಅವನಿಗೆ ಪ್ರಾಯಶ್ಚಿತ್ತವೇನು ಅಯ್ಯೋ ಈ ಪುಣ್ಯಕರ್ಮ ನಾನು ಮಾಡಿದೆ ಎಂದು ಅಭಿಮಾನ ಬಂತಲ್ಲ ಇದು ಭಗವಂತನೇ ಮಾಡಿಸಿದ ಭಗವಂತನೇ ನನಗೆ ಅಭಿಮಾನ ಬರದೇ ಇರಲಿ ಇದು ನೀವೇ ಮಾಡಿದ್ದು ಸುಮ್ಮನೆ ನನಗೇಕೆ ಕ್ರೆಡಿಟ್ ಎಂದು ಭಗವಂತನಿಗೆ ಸಮರ್ಪಿಸುತ್ತಾನೆ ಇಲ್ಲಿ ತಪ್ಪೇನು ಕರ್ಮಯೋಗಿಗೆ ತಪ್ಪು ಸತ್ಕರ್ಮ ಆದರೂ ಪುಣ್ಯಕರ್ಮ ಆದರೂ ಭಜನ ಪಾರಾಯಣ ಪೂಜಾ ನಾನು ಮಾಡಿದೆ ಚೆನ್ನಾಗಿ ಮಾಡಿದೆ ಎಂದನಿಸಿದ್ದರೆ ಸಾಕು ಪೂಜೆ ನಡೆದಿದ್ದರೆ ಇವತ್ತು ಚೆನ್ನಾಗಿ ಪೂಜೆ ನಡೆಯಿತು ಪಾರಾಯಣ ಚೆನ್ನಾಗಿ ನಾನು ಮಾಡಿದೆ ಎಂದಲ್ಲ ಭಗವಂತ ಚೆನ್ನಾಗಿ ಮಾಡಿಸಿದ್ದ
ಪಾರಾಯಣ ಇವತ್ತು ಚೆನ್ನಾಗಿ ಮಾಡಿಸಿದ್ದ, ಇವತ್ತು ಒಳ್ಳೆಯ ಕೆಲಸ ಸತ್ಕರ್ಮ ಮಾಡಿಸಿದ್ದ ಭಗವಂತನ ಲೀಲೆ ನೋಡಿ, ಅವರ ಅನುಗ್ರಹ ನೋಡಿ ಅಷ್ಟೇ ಹೊರತು ನಾನು ಚೆನ್ನಾಗಿ ಮಾಡಿದೆ, ನಾನ್ ಡಿಸಿಪ್ಲಿನ್ ಆಗಿದ್ದೆ ಅವಲ್ಲ. ಅಂದ್ರೆ ಧರ್ಮ ಮಟ್ಟದ ಮೊದಲನೇ ಮಟ್ಟವನಿಗೆ ಅಧರ್ಮ ಮಾಡುತ್ತಾ ಇದ್ದರೆ ನಾನು ಧರ್ಮ ಮಾಡುತ್ತಾ ಇದ್ದೀನಿ ಅವರಿಗೆ ಅಭಿಮಾನ ಇರಲಿ, ಒಳ್ಳೆಯದೇ ಅವರಿಗೆ, ಆ ಮಟ್ಟದವರಿಗೆ ಅಭಿಮಾನ ಇರಲಿ. ತಪ್ಪು ಮಾಡಿದೆ ಎಂದು ಅಭಿಮಾನ ಬಿಡಿಸಿ ಒಳ್ಳೆಯದು ಮಾಡಿದೆ ಎಂದು ಅಭಿಮಾನ ಮಾಡಬೇಕು ಆ ಮೊದಲನೆಯ ಹಂತ. ಈ ಕರ್ಮಯೋಗ ಹಂತಕ್ಕೆ ಒಳ್ಳೆಯದಾಗಲಿ ತಪ್ಪಾಗಲಿ ನಾನು ಮಾಡ್ತಾ ಇದ್ದೇನೆ ಎಂದು ಅಭಿಮಾನ ಬಿಡಿಸುವುದೇ ಮುಖ್ಯ, ಅಭಿಮಾನ ಬಿಡಿಸುವುದೇ ಮುಖ್ಯ. ಎಲ್ಲ ಈಶ್ವರ ಅನುಗ್ರಹದಿಂದ ನಡೆಯುತ್ತಾ ಇದೆ. ಏನೇನು ತಪ್ಪು ಮಾಡಿದ್ದರೆ ಭಗವಂತನೇ ಈ ತಪ್ಪಾಯಿತು, ಇದಕ್ಕೆ ನಾನು ನಿಮಗೆ ಶರಣು ಹೋಗ್ತೀನಿ, ಈ ತಪ್ಪಾದರೂ ಸರಿ ಮಾಡಿಸಿ ಇನ್ನೊಂದು ಸಲ ಇದು ಆಗದೆ ಅಂತ ನೋಡಿ ಎಂದು ಮತ್ತೆ ಕ್ಷಮಾಪಣೆ ಬೇಡಿಕೊಂಡು ಅವರಿಗೆ ಸಮರ್ಪಿಸು. ಕರ್ಮಯೋಗಿ ತನ್ನಿಂದ ಆಗುವ ಕೆಲಸಗಳನ್ನು ಸಮರ್ಪಣ ಭಾವನದಿಂದ ಪ್ರಾಯಶ್ಚಿತ್ತ ಮಾಡಿಕೊಳ್ತಾನೆ. ಸಮರ್ಪಣವೇ ಪ್ರಾಯಶ್ಚಿತ್ತ, ಈಗ ಬೇರೆ ಪ್ರಾಯಶ್ಚಿತ್ತ ಬೇಡ. ಅಯ್ಯೋ ಅಭಿಮಾನ ಬಂತು, ಈಗ ಬಿಟ್ಟೆ, ಈಗ ಅವರಿಗೆ ಬಿಟ್ಟೆ. ಇದರಿಂದ ಏನೇ ಆಗಲಿ, ಒಳ್ಳೆಯದು ಕೆಟ್ಟದು ಏನೇ ಆಗಲಿ, ಫಲ ಅದವರಿಗೆ ಸಮರ್ಪಣೆ ಮಾಡ್ತೀನಿ, ದುಃಖ ಬಂದರೂ ಸಹಿಸಿಕೊಳ್ತೀನಿ ಅಷ್ಟೇ. ಅದು ಧರ್ಮಾಚರಣೆ ಮಾಡುವವನಿಗೆ ಅಧರ್ಮಕ್ಕೆ ಜಾರುತ್ತಾನೆ. ಅವರ ಧರ್ಮ ಅಭಿಮಾನದಿಂದಾದರೂ ಧರ್ಮ ಮಾಡು, ಮಟ್ ಮಾಡು, ಅಧರ್ಮಕ್ಕೆ ಜಾರಬೇಡ. ಅದು ಅವನಿಗೆ, ಇವರಿಗೆ ಅಭಿಮಾನ ಬೇಡ, ನಿರಭಿಮಾನವಾಗಿ ಶರಣಾಗತವಾಗಿ ಮಾಡ್ತಾ ಇರು. ಅಭಿಮಾನ ಬಂದರೆ ನಿಮಗೆ ದಾರಿದಂತೆ ಅರ್ಥ, ಶರಣಾಗತಿ ಬಂದರೆ ಸರಿಯಾದ ದಾರಿಯಲ್ಲಿದ್ದಾನೆ. ಕರ್ಮಯೋಗಿಗೆ ಉಪಾಸಕನಿಗೆ ಸಗುಣ ಕರ್ಮಯೋಗಿ ಅಂದ್ರೆ ಸಗುಣ ಬ್ರಹ್ಮೋಪಾಸಕ, ಸಗುಣ ಬ್ರಹ್ಮೋಪಾಸಕ ಅಥವಾ ಕರ್ಮಯೋಗಿಕೆ, ನಾನು ಕರ್ಮಯೋಗ ಭಾವನದಿಂದ ಜಾರಿ ನಾನೇ ಮಾಡ್ತಾ ಇದ್ದೀನಿ ಅನಿಸಿದ್ದರೆ ಅವರಿಗೆ ತಪ್ಪು. ಅದು ಭಗವಂತನಿಗೆ ಸಮರ್ಪಿಸಿ ಅವನೇ ಎಲ್ಲ ಮಾಡಿಸ್ತಾ ಇದ್ದಾನೆ, ನಾನು ಸುಮ್ಮನೆ ಸಲಕರಣ, ನಾನು ಅವರ ಅನುಗ್ರಹಕ್ಕೆ ಪಾತ್ರನಾದೆ ಅನಿಸಿದ್ದರೆ ಅವರಿಗೆ ಅದು ಪ್ರಾಯಶ್ಚಿತ್ತ ಆಯ್ತು, ಶುದ್ಧನಾಗಿಬಿಟ್ಟ. ಇವರಿಗೆ ಬೇರೆ ಶುದ್ಧಿ ಇಲ್ಲ. ಈಗ ಮತ್ತೆ ಹೆಚ್ಚೆಚ್ಚು ಗಿಲ್ಟ್ ಮಾಡಬಾರದು, ಹೆಚ್ಚು ಗಿಲ್ಟ್ ಮಾಡಿದ್ದರೆ ಅನಾವಶ್ಯಕ ಮನಸ್ಸನ್ನು ಹಾಳು ಮಾಡಿದಂತ. ಈಗ ವೇದಾಂತ ವಿಚಾರಕನಿಗೆ ಬನ್ನಿ. ವೇದಾಂತ ವಿಚಾರಕನಿಗೆ ಏನೋ ನಾನು ಮಾಡಿದೆ ಅನಿಸಿದ್ದರೆ ಅಲ್ಲವೇ, ವೇದಾಂತವೂ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ ಆಹಾ ಇದೆ ಅನಿಸಿದ್ದರೆ ಸಾಕು, ಅದು ನಾಮರೂಪಗಳು ಈಶ್ವರನದೇ. ಇದೆಲ್ಲ ಒಂದು ಕನಸೇ, ಮಾಡುವುದೂ ಇಲ್ಲ ಆಗುವುದಿಲ್ಲ, ಇದೆಲ್ಲ ಕನಸಾಗುತ್ತಾ ಇದೆ. ಚೈತನ್ಯ ಮಾತ್ರ ಉಳಿದಿದೆ, ಚೈತನ್ಯದಲ್ಲಿ ಇದೆಲ್ಲವೂ ಕಲ್ಪಿತ, ಯಾವುದು ನಿಜವಾಗಿಲ್ಲ, ಇರುವುದೊಂದೇ ಚೈತನ್ಯ. ಆ ಚೈತನ್ಯ ಅನುಭವವೇ ನಿಲ್ಲಬೇಕು, ಅದು ಪ್ರಾಜ್ಞ ರೂಪ ಅನುಭವ ನಿಲ್ಲಬೇಕು. ಪ್ರಾಜ್ಞದಿಂದ ಜಾರುತ್ತಾ ಇದೆ ಅದೇ ಪ್ರಾಯಶ್ಚಿತ್ತ. ಏನು ಮತ್ತೆ ಪ್ರಾಜ್ಞೆಗೆ ಬಾ, ಮತ್ತೆ ಅಯ್ಯೋ ನಾನು ತಪ್ಪು ಮಾಡಿದೆ ಎಂದು ಮತ್ತೆ ಕರ್ತೃತ್ವ ಭೋಕ್ತೃತ್ವ ಒತ್ತು ಒತ್ತಬೇಡ. ಕರ್ತೃತ್ವ ಭೋಕ್ತೃತ್ವ ನಾನ್ ತಪ್ಪು ಮಾಡಿದೆ, ನಾನ್ ತಪ್ಪು ಮಾಡಿದೆ ಅಂದ್ರೆ ತಪ್ಪಾಗುತ್ತದೆ, ಆಗಲಿ ನಾನ್ ತಪ್ಪು ಮಾಡಿದೆ ಎಂದು ಇಟ್ಕೊಂಡರೆ ಏನಾಗುತ್ತದೆ, ವಿಚಾರಕ ಹಂತದಲ್ಲಿ ಇಂದ್ರಿಯ ಮನಸ್ಸುಗಳ ಅಧ್ಯಾಸ ಸತ್ಯವಾಗಿ ಬಿಡುತ್ತದೆ. ಈ ನಿಧಿಧ್ಯಾಸನ ಮನನ ನಿಧಿಧ್ಯಾಸನ ಹಂತದಲ್ಲಿ ಏನು ಮಾಡಬೇಕು, ಆ ಇಂದ್ರಿಯ ಮನಸ್ಸುಗಳೇ ನಾನಲ್ಲ, ಅಧ್ಯಾಸ ಬಿಡಿಸುವುದೇ ಪ್ರಾಯಶ್ಚಿತ್ತ. ತಪ್ಪು ಮಾಡಿದೆ ಅಂದ್ರೆ ಅನಿಸಿದ್ದರೆ ಜನರು ಅನ್ಕೊಳ್ತಾರೆ, ತಪ್ಪು ಮಾಡಿದ್ದರೆ ಅಂದ್ರೆ ಅಮ್ಮ ಒಳ್ಳೆಯ ಸಜ್ಜನ ತಪ್ಪು ಮಾಡಿದ ಎಂದು ಒಪ್ಪಿಕೊಂಡ. ನೋಡಿ, ತಪ್ಪು ಮಾಡಿದೆ ಎಂದು ಒಪ್ಪಿಕೊಂಡುವುದು ವೇದಾಂತ ಹಂತದಲ್ಲಿ ಅಲ್ಲ. ತಪ್ಪು ಮಾಡಿದೆ ಎಂದು ಒಪ್ಪಿಕೊಂಡರೆ ತಪ್ಪೆಲ್ಲಿ, ತಪ್ಪಿನಲ್ಲಿ ತಪ್ಪಿಲ್ಲ, ಆ ಇಂದ್ರಿಯ ಮನಸ್ಸುಗಳು ನಾನು ಎಂದು ತನ್ನ ಮೇಲೆ ಹಾಕೊಂಡನಲ್ಲ ಅಲ್ಲಿ ತಪ್ಪಿದೆ. ಈ ತಪ್ಪು ಬೇರೆ, ವೇದಾಂತ ವಿಚಾರಕನ ತಪ್ಪು ಬೇರೆ ಅಲ್ಲವೇ. ಅವರಿಗೆ ದೇಹೇಂದ್ರಿಯ ಮನಸ್ಸಿನಲ್ಲಿ ಒಳ್ಳೆಯದಾಗಲಿ ತಪ್ಪಾಗಲಿ ಅವರು ಇಂದ್ರಿಯಗಳೇ ಮಾಡ್ತವೆ, ಮನಸ್ಸಿಗೆ ತಪ್ಪಾಗಲಿ ಒಪ್ಪಾಗಲಿ ಮನಸ್ಸಿಗೂ ಸಾಕ್ಷಿಕ್ಕಿಲ್ಲ. ಅದು ನೋಡಿ, ಇವರ ಹಂತ ಬೇರೆ. ಏಕೆಂದರೆ ಇಂದ್ರಿಯಗಳು ಮನಸ್ಸು ಬೇಕು ಬೇಕೆಂದೇನು ಮಾಡಲ್ಲ, ಆದರೆ ಪ್ರಾರಬ್ಧವಶಾತ್ತು ಅಥವಾ ಇಂದ್ರಿಯಗಳೇ ಪರಿಮಿತ, ಮನಸ್ಸೇ ಪರಿಮಿತ, ಮನಸ್ಸಿನ ಸ್ವಭಾವವೇ ಪರಿಮಿತ. ಮನಸ್ಸು ಯಾವಾಗಲೂ ಪರ್ಫೆಕ್ಟ್ ಆಗಲ್ಲ, ಮನಸ್ಸಿನ ಸ್ವಭಾವವೇ ಅಧ್ಯಸ್ತ ರೂಪ, ಅದು ಪರಿಮಿತ ರೂಪ, ಪರಿಮಿತದಿಂದ ಪರಿಮಿತಿಗಳಾಗುತ್ತವೆ ಅಷ್ಟೇ ಹೊರತು ನೀವು ಮನಸ್ಸಿನಲ್ಲಿ ಏನು ತಪ್ಪಿರಬಾರದು ಎಂದು ಎಕ್ಸ್ಪೆಕ್ಟೇಷನ್ ಏಕಪ್ಪ? ಮನಸ್ಸು ಪರ್ಫೆಕ್ಟ್ ಇರುತ್ತದೆ, ಇಂದ್ರಿಯಗಳು ಪರ್ಫೆಕ್ಟ್ ಇರುತ್ತವ? ಇಂದ್ರಿಯ ಮನಸ್ಸುಗಳು ಅಧ್ಯಸ್ತ, ಅವು ಕಲ್ಪಿತ, ಪರಿಮಿತವೇ ಇರುತ್ತದೆ, ಅಪರಿಮಿತ ಸಾಕ್ಷಿ. ಆತ್ಮದಲ್ಲಿ ಅಪರಿಮಿತವೇ ಹೊರತು ಇಂದ್ರಿಯಗಳಿಗೆ ಪರಿಮಿತತ್ವ ಅಪರಿಮಿತ ಆಗಲ್ಲ. ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಪರಿಪೂರ್ಣತ ಫ್ರಮ್ ಇಂದ್ರಿಯ ಮನಸ್ಸು, ನೋಡಿ, ಇಂದ್ರಿಯ ಮನಸ್ಸುಗಳಿಂದ ಪರಿಪೂರ್ಣತವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಅಂದ್ರೆ ಇಂದ್ರಿಯ ಅಧ್ಯಾರೋಪ ಆಗ್ತಾ ಇದೆ, ಮನಸ್ಸು ಮತ್ತೆ ಅಧ್ಯಾರೋಪ ಮಾಡ್ತಾ ಇದ್ದೀರಿ. ಅಧ್ಯಾರೋಪ ಅಂದ್ರೆ ಮನಸ್ಸು ನಾನೇ ಎಂದು ಬುದ್ಧಿ ಬರ್ತಾ ಇದೆ, ಅದು ಬರದಂತೆ ನೋಡಿ. ಏಕೆ? ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ, ತಪ್ಪು ಮಾಡಲಿ ಸರಿ ಮಾಡಲಿ,
ಇಂದ್ರಿಯ ಮನಸ್ಸುಗಳೇ ಕಲ್ಪಿತ ಅಲ್ಲವೇ. ಒಂದು ಮಣ್ಣಿನಿಂದ ನೀವು ಬೊಂಬೆ ಮಾಡ್ತಾ ಇದ್ದೀರಿ, ಮಾಡುತ್ತಾ ಇರುವಾಗ ವಿನಾಯಕನನ್ನು ಆ ಗಣಪತಿ ಚೌತಿಗೆ ಮಾಡ್ತಾರಲ್ಲ, ಆ ವಿನಾಯಕ ಚೌತಿ ಗಣಪತಿ ಚೌತಿ ಮಾಡುತ್ತಾ ಇದ್ದರೆ ಒಂದು ಸಲ ಚೆನ್ನಾಗಿ ಬಂತು, ಇನ್ನೊಬ್ಬರು ಹೇಳಿದ್ರು ನನಗೆ ಮಾಡಿಕೊಡಿ ಅಂತ, ಆಯ್ತೆಂದು ಮಾಡಿದ್ರೆ ಸರಿ ಬಂದಿಲ್ಲ, ಅವಾಗ ಅಯ್ಯಯ್ಯೋ ಸರಿ ಮಾಡಲಿಲ್ಲ ಸರಿ ಮಾಡಲಿಲ್ಲ ಸರಿ, ಗಿಲ್ಟ್ ಫೀಲ್ ಆಗ್ತೀರಾ? ಮಣ್ಣೆ ಏನಿದೆ ತೆಗೆದುಬಿಟ್ಟು ಮತ್ತೆ ಮಾಡ್ತೀರಿ, ಏನಿದೆ ಮತ್ತೆ ಸರಿಯಾಗಿ ಬಂದಿಲ್ಲ ಮತ್ತೆ ತೆಗೆದುಬಿಟ್ಟು ಮತ್ತೆ ಮಾಡ್ತೀರಿ, ಅಯ್ಯೋ ನಾನು ಸರಿ ಮಾಡಲಿಲ್ಲ ಎಂದು ಬೇಜಾರು ಬೇಡ ಅಲ್ಲವೇ. ಓ ಈ ನೆಟ್ವರ್ಕ್ ಮುಗಿದರೆ ನಾನು ಒಂದು ಫ್ಯೂ ಮಿನಿಟ್ಸ್ಗೆ ಬದಲಾಯಿಸಬೇಕಾಗ್ತದೇನೋ ನೋಡ್ತೀನಿ, ಬದಲಾಯಿಸಬೇಕಾಗ್ತದೆ ನೆಟ್ವರ್ಕ್, ಆವಾಗ ಹೇಳ್ತೀನಿ. ಇಲ್ಲಿ ನೋಡಿ, ನಿಧಿಧ್ಯಾಸನ ಹಂತದಲ್ಲಿ ಇಂದ್ರಿಯ ಮನಸ್ಸುಗಳ ಅಧ್ಯಾಸ ಅದು ತಾನು ಮಾಡ್ತಾ ಇದ್ದ ಅಂದ್ರೆ ಏನು, ತಾನಿನ್ನೂ ಪ್ರಮಾತೃವಾಗಿದ್ದಾನೆ, ತಾನಿನ್ನೂ ಎಚ್ಚರ ದೃಷ್ಟಿಯ ನೋಡ್ತಾ ಇದ್ದಾನೆ, ನಾನು ಎಚ್ಚರ ಅವಸ್ಥದಲ್ಲಿದ್ದೇನೆ, ನಾನೊಬ್ಬ ವ್ಯಕ್ತಿಯಾಗಿದ್ದೇನೆ, ನಾನಿನ್ನೂ ವೇದಾಂತ ವಿಚಾರಕ ಎಂಬ ಬುದ್ಧಿ ಬಾಧಿತ ಆಗಬೇಕು. ಬಾಧಿತ ಅಂದ್ರೆ ಅದು ತನಗಿಲ್ಲ, ತನ್ನ ಚೈತನ್ಯ ಅರಿವಿನ ದೃಷ್ಟಿಗೆ ಪ್ರಮಾತೃತ್ವವೇ ಇಲ್ಲ, ಪ್ರಮಾತೃತ್ವ ವ್ಯಕ್ತಿಯೇ ಇಲ್ಲ. ಆ ವ್ಯಕ್ತಿ ಅಂದ್ರೆ ತಪ್ಪು ಮಾಡಿದೆ ಅನಿಸಿದ್ದರೆ ಮತ್ತೆ ವ್ಯಕ್ತಿತ್ವ ಅಧ್ಯಾರೋಪ ಮಾಡ್ತಾ ಇದ್ದೀರಿ, ಮತ್ತೆ ನೀವು ಸುಷುಪ್ತಿ ಸ್ವರೂಪ ಪ್ರಾಜ್ಞ ಯಾವ ಸಾಕ್ಷಿ ಇದೆಯೋ ಅದಂದ ಜಾರಿ ಮತ್ತೆ ವ್ಯಕ್ತಿತ್ವಕ್ಕೆ ಬರ್ತಾ ಇದ್ದೀರಿ. ಮರಿ ಇದಕ್ಕೆ ಪ್ರಾಯಶ್ಚಿತ್ತವೇನು ಅಂದ್ರೆ ಏನಪ್ಪ ಪ್ರಾಯಶ್ಚಿತ್ತ ಅಂದ್ರೆ, ಏನಾದರೂ ಉಪವಾಸ ಮಾಡು ಇನ್ನೇನಾದರೂ ಮಾಡಿಕೊಂಡ್ರೆ ಪ್ರಾಯಶ್ಚಿತ್ತ ಆಗ್ತದ? ಅಲ್ಲ, ಮತ್ತೆ ಎಚ್ಚರ ಪ್ರಮಾತೃತ್ವ ಬಿಡಿಸಿ ಸಾಕ್ಷಿಯಲ್ಲೇ ನೀವು ಅದೇ ಪ್ರಾಯಶ್ಚಿತ್ತ. ಏಕೆ? ನೀವು ಸಾಕ್ಷಿ ಭಾವದಿಂದ ಜಾರಿ ಪ್ರಮಾತೃತ್ವಕ್ಕೆ ಬಂದರೆ ಮತ್ತೆ ಪ್ರಮಾತೃತ್ವವು ಕಲ್ಪಿತ, ಈ ವಿಚಾರಕ ಇದು ಈ ಪ್ರಪಂಚ ಪ್ರಮೇಯ ನಾನು ಪ್ರಮಾತೃ ಇದೆಲ್ಲ ಪ್ರತ್ಯಯ ಮಾತ್ರ, ಇದೆಲ್ಲ ಒಂದು ಕನಸಿನ ಪ್ರತ್ಯಯ, ಅರಿವಿನಲ್ಲಿ ಯಾವುದೂ ಇಲ್ಲ ಎಂಬುದು ಪ್ರಮಾತೃ ಪ್ರಮೇಯ ಭಾವವನ್ನು ಬಿಡಿಸಿ ತಾನು ಅರಿವು ಮಾತ್ರವಾಗಿ ನಿಂತಿರುವುದು ಸುಷುಪ್ತಿ ದೃಷ್ಟಿಯಿಂದ ನೋಡುವುದು, ಆ ದೃಷ್ಟಿಗೆ ಇದಿಲ್ಲ, ಆ ದೃಷ್ಟಿಯನ್ನೇ ನೋಡಿ 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 ಅಲ್ಲೇ ನಿಂತಿರುವುದು ಅದೇ ಪ್ರಾಯಶ್ಚಿತ್ತ. ಅದಕ್ಕೋಸ್ಕರ ನಿಧಿಧ್ಯಾಸನ ಹಂತದಲ್ಲಿ ನಾನಿದೆಲ್ಲ ಸುಮ್ಮನೆ ಹೇಳ್ತಾ ಇಲ್ಲ, ಪುಸ್ತಕದಲ್ಲಿದೆ, ಸನ್ಯಾಸ ಧರ್ಮದಲ್ಲಿ ತೋರಿಸ್ತೀನಿ ನಿಮಗೆ ಬೇಕಂದ್ರೆ. ಸನ್ಯಾಸ ಧರ್ಮದಲ್ಲಿ ನಿಧಿಧ್ಯಾಸ ಮನನ ನಿಧಿಧ್ಯಾಸನ ಹಂತದಲ್ಲಿ ತಪ್ಪು ಮಾಡಿದರೆ ನಿಧಿಧ್ಯಾಸನದಿಂದಲೇ ಪ್ರಮಾತೃತ್ವ ಜಗತ್ತೆಲ್ಲ ಕನಸು ಎಂದು ನೋಡೇ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ, ಬಿಕಾಸ್ ಅವರ ಮನಸ್ಸು ಆ ಬೇರೆ ಹಂತದಲ್ಲಿದೆ. ಮೂರು ಹಂತಗಳು ಹೇಳಿದ್ದೀನಿ, ನೆನಪಿದೆಯಾ? ನೀವು ಧರ್ಮ ಆಚರಿಸುವಾಗ ಅಧರ್ಮಕ್ಕೆ ಜಾರಿದವನಿಗೆ ಅಭಿಮಾನ ಬೇಕು, ಅವರಿಗೆ ಧರ್ಮಾಭಿಮಾನ ಬೇಕು, ಅಧರ್ಮ ಅಭಿಮಾನ ಬಿಡಿಸಬೇಕು. ಧರ್ಮ ಮಾಡುತ್ತಾ ಇದ್ದೀನಿ ಎಂದು ಅಭಿಮಾನ ಇದ್ದರೆ ಧರ್ಮ ಮಾಡ್ತಾ ನಿಲ್ಲದಿದ್ರೆ ಅದು ಮಾಡಲ್ಲ, ಎಲ್ಲ ಒಂದೇ ಅಂದ್ರೆ ಮೂರ್ಖ ಆಗಿಬಿಡ್ತಾನೆ. ಎಲ್ಲ ಒಂದೇ ಎಂದು ಅವರಿಗೆ ಹೇಳಬೇಡಿ, ನೀವು ಧರ್ಮ ಆಚರಿಸುವುದೇ ಒಳ್ಳೆಯದು, ಅಭಿಮಾನದಿಂದ ಮಾಡು. ಅದು ಮೊದಲನೇ ಹಂತ, ಅತ್ಯಂತ ಪಾಮರನ್ಗೆ ಹೇಳಿದ ಹಂತ. ಓಕೆ, ಅಧರ್ಮ, ಏಕಂದ್ರೆ ಅದೇ ಅಭಿಮಾನವಿದ್ದರೆ ಅವರ ಪೌರುಷದಿಂದ ನಾನು ತಪ್ಪು ಮಾಡಲ್ಲ ಎಂದು ಬಿಟ್ಟು ಬಿಟ್ಟು ಒಳ್ಳೆಯದು ಮಾಡ್ತಾನೆ. ಆ ಪೌರುಷ ಇಲ್ಲದಿದ್ದರೆ ಮಾಡಲ್ಲ, ಪೌರುಷ ಮೊದಲೇ ಬಿಡಿಸಿದ್ದರೆ ಅವರೇ ನಿಧಿಧ್ಯಾಸನ ಮಾಡುವ ಹಂತದಲ್ಲಿದ್ದಾನೆ, ಹಾಳಾಗಿ ಬಿಡ್ತಾನೆ ಅಲ್ಲವೇ. ನನಗೆ ಒಳ್ಳೆಯದಿಲ್ಲ ಕೆಟ್ಟದಿಲ್ಲ ಏನಿಲ್ಲ ಅಂದ್ರೆ ಅವರ ಕರ್ತೃತ್ವ ಬಿಟ್ಟರೆ ಸೋಮಾರಿ ಆಗ್ತಾನೆ. ಅವರು ನಿಧಿಧ್ಯಾಸನ ಹಂತಕ್ಕೆ ಬಂದವನಿಗೆ ಅದು ಓಕೆ, ಈ ಹಂತವನ್ನು ಮೊದಲನೇ ಹಂತವನಿಗೆ ಹೇಳಿಬಿಟ್ರೆ ಅವರು ಸೋಮಾರಿ ಆಗ್ತಾನೆ. ಆ ಒಳ್ಳೆಯದೇನು ಕೆಟ್ಟದೇನು ಪುಣ್ಯ ಇಲ್ಲ ಪಾಪ ಇಲ್ಲ ಯಾವುದು ಮಾಡಲ್ಲ, ಸುಮ್ಮನೆ ಸೋಮಾರಿಯಾಗಿರ್ತಾನೆ. ನಾವು ನೋಡಿದ್ದೀವಿ, ಒಬ್ಬನ ಹೇಳುತ್ತಿದ್ದ, ಹೇಳಲ್ಲ ಉದಾಹರಣೆ ಬೇಕಂದ್ರೆ, ನಾನು ಮದ್ರಾಸ್ಗೆ ಹೋಗುತ್ತಿದ್ದೆ ಒಬ್ಬರ ಮನೆಗೆ, ಅವರೇನು ಹೇಳುತ್ತಿದ್ದರು, ಪುಣ್ಯ ಪಾಪದಿಂದಲೇ ಅಲ್ಲವೇ ಬಂಧನ, ನಾನು ಪುಣ್ಯ ಅಲ್ಲ ಮಾಡಲ್ಲ ಪಾಪ ಮಾಡಲ್ಲ ಸುಮ್ಮನೆ ಊಟ ಮಾಡ್ತೀನಿ ಕೂತಿರ್ತೀನಿ, ಏಕೆ ನನಗೆ ಮೋಕ್ಷ ಬರುತ್ತದೆ. ಹೀಗೆ ನಿಜವಾಗಿ ಹೇಳುತ್ತಿದ್ದ. ಅಯ್ಯೋ ರಾಮ ಇದೇನಪ್ಪ, ಅವರಿಗೆ ಹೇಳಿ ನೋಡಿದ್ದೆ, ಅವರೇನು ಕೇಳಲ್ಲ, ಅದೇ ಬುದ್ಧಿಯಲ್ಲಿದ್ದ. ದೆನ್ ಲೇಟರ್ ನೋಡಿದೆ, ಈಸ್ ನಾಟ್ ವೆರಿ ಇಂಟೆಲಿಜೆಂಟ್, ರೊಟೀನ್ ಕೆಲಸ ಮಾಡ್ತಾನೆ, ರೊಟೀನ್ ಆಗಿರುತ್ತಾನೆ, ಏನು ಆಳವಾದ ಥಿಂಕಿಂಗ್ ಇಲ್ಲ, ಡೆಪ್ತ್ ಇಲ್ಲ. ಅಂದ್ರೆ ಈ ನಿಧಿಧ್ಯಾಸಕರಿಗೆ ಹೇಳಿದ ವಿಷಯವನ್ನು ಅವನೇನ್ ಮಾಡ್ತಾನೆ, ಆ ಅತ್ಯಂತ ಮೊದಲನೇ ಮಟ್ಟವನ್ನು ತನಗೆ ಹಾಕೊಂಡು ನಾನೇ ಇದಕ್ಕೆ ಅಧಿಕಾರಿ ಎಂದು ಹಾಳು ಮಾಡ್ಕೊಳ್ತಾನೆ. ಆದ್ದರಿಂದ ಧರ್ಮ ವ್ಯಕ್ತಿಗೆ ಧರ್ಮದ ಅಭಿಮಾನ ಇರಲಿ, ಆ ಧರ್ಮದ ಅಭಿಮಾನ ಇರುವವನಿಗೆ ಅಧರ್ಮ ಬಂದರೆ ಆ ಪೌರುಷದಿಂದ ಅಭಿಮಾನದ ಅಧರ್ಮ ನಾನು ಮಾಡಬಾರದು, ನನಗೆ ಕೆಟ್ಟ ಬುದ್ಧಿ ಬರುತ್ತದೆ, ನನಗೆ ಪೌರುಷ, ನಾನು ಸಜ್ಜನ, ನಾನು ಧರ್ಮವೇ ಮಾಡಬೇಕು. ಅವರಿಗೆ ಸಜ್ಜನತಾ ಅಭಿಮಾನವಿರಲಿ, ಅವರಿಗೆ ಧರ್ಮ ಬುದ್ಧಿ ಅಭಿಮಾನವಿರಲಿ, ಅಧರ್ಮ ಬುದ್ಧಿ ಮಾಡಲ್ಲ. ಏಕೆ? ಏ ಅದು ಮಾಡಿದ್ರೆ ನನ್ನ ಸಜ್ಜನ ಧರ್ಮಾತ್ಮ ಎಂದು ನನ್ನ ಬುದ್ಧಿಗೆ ಧಕ್ಕೆ ಆಗ್ತದೆ, ನಾನು ಮಾಡಲ್ಲ ಹೇಳ್ತಾನೆ. ಅವರು ಏನೋ ಒಂದು ಪೌರುಷ, ಆ ಪೌರುಷ ಅವರಿಗೆ ಧರ್ಮ ಮಾಡಿಸುತ್ತದೆ, ಅಧರ್ಮ ಬಿಡಿಸುತ್ತದೆ. ಈಗ ಕರ್ಮಯೋಗಿಕೆ ಕೆಲಸ ಮಾಡ್ತಾನೆ, ಬಟ್ ಅದನ್ನು ನಾನು ಮಾಡಿದೆ ಎಂದು ಅಭಿಮಾನ ಬಿಡಿಸ್ತಾನೆ. ಸಿ, ಮೊದಲನೆಯ ವ್ಯಕ್ತಿಗೆ ಒಳ್ಳೆಯ ಕರ್ಮ ಮಾಡಿಸುವುದಕ್ಕೆ ಸತ್ಕರ್ಮ ಪುಣ್ಯಕರ್ಮ ಮಾಡಿಸಬೇಕು, ದುಷ್ಕರ್ಮ ಬಿಡಿಸಬೇಕು.
ಅದಕ್ಕೋಸ್ಕರ ಸ್ವಲ್ಪ ಅಭಿಮಾನ ಕೊಡಬೇಕು, ಒಳ್ಳೆಯ ಅಭಿಮಾನ, ಶಾಸ್ತ್ರೋಕ್ತ ಅಭಿಮಾನ, ಧರ್ಮದ ಅಭಿಮಾನ. ಅವರಿಗೆ ಸನ್ಮಾನ ಮಾಡು, ಅವರಿಗೆ ಸನ್ಮಾನ ಒಳ್ಳೆಯದು, ಅವರಿಗೆ ಸನ್ಮಾನ ಮಾಡು, ಅವರಿಗೆ ಪ್ರಶಂಸ ಮಾಡು. ತುಂಬಾ ಸಂತೋಷದಿಂದ ಧರ್ಮವೇ ಆಚರಿಸ್ತಾನೆ, ಅಂತವರ ಮಟ್ಟಕ್ಕೆ ಪ್ರಶಂಸಾ ಸನ್ಮಾನ ಮಾಡು, ಒಳ್ಳೆಯದು, ಅವರಿಗೆ ಸಜ್ಜನನಾಗ್ತಾನೆ. ಈಗ ಕರ್ಮಯೋಗ ಹಂತಕ್ಕೆ ಅವರಿಗೆ ಸನ್ಮಾನಗಳು ಬೇಡ, ಸನ್ಮಾನ ಮಾಡಿದ್ರೆ ಅಭಿಮಾನ ಏಕೆ? ಕರ್ಮಯೋಗ ಹಂತದಲ್ಲಿ ಕರ್ಮ ಧರ್ಮ ಕರ್ಮನೇ ಮಾಡ್ತಾನೆ, ಆದರೆ ನಾನು ಮಾಡ್ತಾ ಇದ್ದೇನೆ ಎಂದು ಅಭಿಮಾನ ಬರ್ತದೆ. ಅವರಿಗೆ ಅಭಿಮಾನ ಬಿಡಬೇಕು, ಸತ್ಕರ್ಮದಲ್ಲಿರಬೇಕು. ಸತ್ಕರ್ಮನೇ ಮಾಡ್ತಾನೆ, ಬಟ್ ಅಭಿಮಾನ ಬಿಡಬೇಕು, ಶರಣಾಗತಿ ಆಗಬೇಕು. ಎಲ್ಲ ಈಶ್ವರನೇ ಮಾಡಿಸ್ತಾ ಇದ್ದಾನೆ, ನಾನು ಸಲಕರಣ. ಅದು ನೋಡಿ, ಆ ಹಂತದಲ್ಲಿ ಅವರಿಗೆ ತಪ್ಪೇನು, ನಾನು ಒಳ್ಳೆ ಕರ್ಮ ಮಾಡಿದೆ. ಆ ಹಂತದಲ್ಲಿ ಇನ್ನೊಬ್ಬರಿವರಿಗೆ ಪ್ರಶಂಸೆ ಮಾಡಿದರೆ, ಸನ್ಮಾನ ಮಾಡಿದ್ದರೆ ಅಭಿಮಾನ ಬಂದುಬಿಡ್ತದೆ. ಕರ್ಮಯೋಗಕ್ಕೆ ಸನ್ಮಾನಗಳ ಅಭಿಮಾನಗಳ ಅಡ್ಡಿಯಾಗ್ತವೆ. ಏಕೆ? ನಾನು ಮಾಡಿದ್ದು ಈಶ್ವರ ಶರಣಾಗತಿ ಎಂದು ಮಾಡಬೇಕು, ಆವಾಗ ನನಗೆ ಸನ್ಮಾನಗಳು. ಅದು ಮಾಡಿದ್ದರೆ ಸತ್ಕರ್ಮ ಮಾಡ್ತಾ ಇದ್ದಾನೆ, ಮಾಡಲ್ಲ, ಒಳ್ಳೆ ಕರ್ಮನೇ ಮಾಡ್ತಾನೆ. ಮಾಡಿದವನಿಗೆ ಜನರು ಲೌಕಿಕರೇನು ಹೇಳ್ತಾರೆ, ಅವರು ಮಾಡಿದ್ದರು, ಅವರಿಗೆ ನಾವು ವೇದಿಕಕ್ಕೆ ಕರೆದು ಅವರಿಗೆ ಸನ್ಮಾನ ಮಾಡೋಣ, ಇಲ್ಲದಿದ್ದರೆ ಡಿಸ್ಕರೇಜ್ ಆಗುತ್ತಾರೆ. ಲೌಕಿಕರಿಗೆ ಓಕೆ, ಲೌಕಿಕರಿಗೆ ಸತ್ಕರ್ಮ ಮಾಡಿಸಿದ್ದರೆ ಅವರಿಗೆ ಓಕೆ ಗುಡ್. ಸೊ ಅವರಿಗೆ ನಾವು ಸನ್ಮಾನ ಮಾಡದಿದ್ದರೆ ಧರ್ಮಕರ್ಮ, ಸಮಾಜ ಸೇವಾ, ಕೆಲವರು ನೋಡಿ ಸಮಾಜ ಸೇವೆ ಮಾಡ್ತಾರೆ, ಪರೋಪಕಾರ ಮಾಡ್ತಾರೆ, ಇಂಥವರಿಗೆ ನೀವು ಸನ್ಮಾನ ಮಾಡುವುದು, ಅವರ ಫೋಟೋ ನ್ಯೂಸ್ ಪೇಪರ್ಗೆ ಹಾಕುವುದು ಮಾಡದಿದ್ದರೆ ಅವರು ಡಿಸ್ಕರೇಜ್ ಆಗಿ ಎಲ್ಲರೂ ನನಗೆ ನಮ್ಮನ್ನು ಕರೆಯಲಿಲ್ಲ, ನನಗೆ ಸನ್ಮಾನವಿಲ್ಲ, ನಮಗೆ ರಿಕಗ್ನಿಷನ್ ಇಲ್ಲ, ನಾವೇಕೆ ಮಾಡೋದು, ಅವ್ರು ಮಾಡಲ್ಲ ಹೇಳ್ತಾರೆ. ಅಂದ್ರೆ ಇವರಿಗೆ ಏನೋ ಸ್ವಲ್ಪ ಎನ್ಕರೇಜ್ಮೆಂಟ್ ಬೇಕು. ಏಕೆ? ಮಾಡದಿದ್ದರೆ ಅವರು ಸ್ವಾರ್ಥಪರನ ಆಗ್ತಾನೆ, ಅಧರ್ಮ ಮಾಡ್ತಾನೆ, ಸ್ವಾರ್ಥಪರನ ಆಗ್ತಾನೆ. ಅಧರ್ಮ ಸ್ವಾರ್ಥದಿಂದ ಬಿಡಿಸಿ ಸತ್ಕರ್ಮ ಮಾಡಿಸುವುದಕ್ಕೆ ಆ ಮೊದಲನೆಯ ಹಂತ ಧರ್ಮಾತ್ಮನಿಗೆ, ಧರ್ಮಾತ್ಮನಾಗಬೇಕು ಆದರ್ಶನಕ್ಕೆ ಸನ್ಮಾನಗಳು ಬೇಕು, ಆದರ್ಶಗಳು ಬೇಕು. ನಾವು ಮಾಡ್ತೀವಿ, ಅವ್ರಿಗೆ ಕರೆದು ಮರೆತು ಹೋದ್ರೆ ಅವ್ರಿಗೆ ಮರೆಯಬೇಡ, ಅವ್ರಿಗೆ ಮಾಡು, ಸನ್ಮಾನ ಮಾಡು, ಮಾಡಿಸ್ತೀವಿ ನಾವು. ಏಕೆ? ಅವರ ಹಂತ ಹಾಗೆ ಇದೆ, ಅವ್ರಿಗೆ ಅದೇ ಬೇಕು. ಮಾಡು, ಪ್ರಶಂಸೆ ಮಾಡ್ತೀವಿ, ಸನ್ಮಾನ. ಕರ್ಮಯೋಗಕ್ಕೆ ಪ್ರಶಂಸೆ ಬೇಡ. ಕರ್ಮಯೋಗಕ್ಕೆ ಏನ್ ಮಾಡಬೇಕು? ನೀವು ಕರ್ಮಯೋಗಿ, ಈಶ್ವರಾನುಗ್ರಹ ಪಾತ್ರನಾಗಿದ್ದೀವಿ, ಧನ್ಯ ನೀನು, ನೀವು ಧನ್ಯವು, ಇದೇ ಭಗವಂತನ ಅನುಗ್ರಹದಲ್ಲಿ ನೀವಿರು. ನಿನ್ನಿಂದ ಸತ್ಕರ್ಮ ಆಗುತ್ತಾ ಇದೆ, ಆ ಸತ್ಕರ್ಮವು ಎಲ್ಲ ಭಗವಂತ ನಿನ್ನಿಂದ ಮಾಡಿಸ್ತಾ ಇದ್ದಾನೆ. ಆ ಕರ್ಮಯೋಗದಲ್ಲೇ ನಿನಗೆ ನಿಷ್ಠ ಆಗಲಿ, ಒಳ್ಳೆಯ ವೈರಾಗ್ಯ ಇರಲಿ, ಒಳ್ಳೆಯ ಶರಣಾಗತಿಯಲ್ಲೇ ನಿಲ್ಲು. ಅದರಿಂದ ಜಾರಿದ್ದರೆ ನಿನಗೆ ಪ್ರಾಯಶ್ಚಿತ್ತ. ಸತ್ಕರ್ಮ ಮೊದಲೇ ಕಲಿತುಕೊಂಡ, ಮೊದಲನೆಯ ಹಂತದಲ್ಲಿ ಪುಣ್ಯಕರ್ಮ. ಈಗ ಪುಣ್ಯಕರ್ಮ ಮಾಡುತ್ತಾ ಇದ್ದೇನೆ ಎಂದು ಅಭಿಮಾನ ಬಿಡಿಸಬೇಕು. ವ್ಯತ್ಯಾಸ ಗೊತ್ತಾಯ್ತಾ? ಆ ಮೊದಲನೇ ಹಂತಕ್ಕೆ ಎರಡನೇ ಹಂತಕ್ಕೆ, ಮೊದಲನೇ ಹಂತಕ್ಕೆ ಸತ್ಕರ್ಮ ಮಾಡಿಸಬೇಕು, ಅದಕ್ಕೆ ಅವರಿಗೆ ಪೌರುಷ, ಪ್ರಶಂಸಾ, ಸನ್ಮಾನ ಬೇಕು. ಎರಡನೇ ಹಂತಕ್ಕೆ ಸತ್ಕರ್ಮ ಮೊದಲೇ ಕಲಿತುಕೊಂಡ, ಅದರ ಅಭಿಮಾನ ಬಿಡಿಸಬೇಕು ಅಲ್ಲವೇ? ಈಗ ಕರ್ಮಯೋಗದಲ್ಲಿ ನಾನು ಮಾಡುವುದು ಈಶ್ವರ ಶರಣಾಗತಿಯಾಗಿ, ಸಗುಣ ಭಕ್ತನಾಗಿ, ವಿಶ್ವರೂಪಾವನೆ ಅಂದರೆ ಸತ್ಕರ್ಮ ಮಾಡ್ತಾ ಇದ್ದಾನೆ, ಈಶ್ವರ ಶರಣಾಗತಾಗಿ ವಿನಯದಿಂದ ಮಾಡ್ತಾ ಇದ್ದಾನೆ. ಈಗ ವೇದಾಂತ ವಿಚಾರಕನಾದ, ಈಗ ವೇದಾಂತ ವಿಚಾರಕ, ಈಗ ಅಧ್ಯಾಸ ಎಂದು ಗೊತ್ತಾಗ್ತಾ ಇದೆ. ನಾಮರೂಪಗಳು ಅವಸ್ಥನೇ ತಾನಲ್ಲ, ಈಗ ಇವನಿಗೆ ಈಶ್ವರ ಮಾಡಿಸ್ತಾ ಇದ್ದಾನೆ, ಮತ್ತೆ ಇಂದ್ರಿಯ ಮನಸ್ಸುಗಳು ಇದೆಲ್ಲ ಮಾಡುತ್ತಾ ಇದೆ ಎಂದು, ಮತ್ತೆ ಇಂದ್ರಿಯಗಳು ಮನಸ್ಸುಗಳು ನಡೆಯುತ್ತಾ ಇವೆ ಎಂದು ಬುದ್ಧಿ ಬರಲೇಬೇಡಿ. ನೀವು ಈಶ್ವರ, ನಾನು ನನ್ನಿಂದ ಸದ್ಗುಣಗಳು ಸತ್ಕರ್ಮಗಳು ನಡೆಯುತ್ತಾ ಇವೆ ಎಂದು ಬೇಡ. ಏಕೆ? ನನ್ನಿಂದ ಅಂದ್ರೆ ಇನ್ನೂ ಇಂದ್ರಿಯ ಮನಸ್ಸುಗಳಿರಬೇಕಾ? ಇಂದ್ರಿಯ ಇಲ್ಲ, ಮನಸ್ಸು ಇಲ್ಲ, ಯಾರು ಮಾಡಿಸುವರಿಲ್ಲ, ಅದು ನಿನ್ನದೇ ಅಲ್ಲ. ಸಿನಿಮಾದಲ್ಲಿ ನಡೆಯುತ್ತಾ ಇದೆ, ನಿನಗೆ ಯಾವುದೂ ಇಲ್ಲ, ಏನು ಸಾಕ್ಷಿ ಮಾತ್ರ. ಇವರಿಗೆ ಅರಿವಿನ ಸಾಕ್ಷಿ ಮಾತ್ರ ಉಳಿಸಿ ಹೋಲ್ ಅವಸ್ಥನೆ ಬಿಡಿಸಬೇಕು. ಅದರಿಂದ ಮನಸ್ಸಿಗೆ ಏನಾದರೂ ಅನಿಸಿದ್ದರೆ, ಏನೇ ಅನಿಸಲಿ, ಮಿಕ್ಕ ಜನರು ಮನಸ್ಸನ್ನೇ ಪ್ಯೂರಿಫೈ ಮಾಡುವಕ್ಕೆ ಪ್ರಯತ್ನ ಮಾಡ್ತಾರೆ. ಮನಸ್ಸಿನಲ್ಲಿ ಏನಾದರೂ ತಪ್ಪು ಯೋಚನೆ ಬಂದರೆ, ಇಲ್ಲಿ ನಿಧಿಧ್ಯಾಸನ, ಮನನ ನಿಧಿಧ್ಯಾಸನ ಹಂತದಲ್ಲಿ ಮನಸ್ಸಿನಲ್ಲಿ ಏನಾದರೂ ವಿಕಾರವಾದರೆ, ಮನಸ್ಸನ್ನು ಕರೆಕ್ಷನ್ ಮಾಡುವುದಲ್ಲ, ಮನಸ್ಸೇ ನಾನಲ್ಲ, ಇಡೀ ಮನಸ್ಸೇ ಕನಸು, ಪ್ರಮಾತೃತ್ವವೇ ಕನಸು. ಪ್ರಮಾತೃತ್ವ, ಮನಸ್ಸು, ಪ್ರಮಾತೃ, ಪ್ರಮಾ, ಪ್ರಮೇಯ, ಒಳ್ಳೆಯದು ಕೆಟ್ಟದು, ಒಳ್ಳೆಯ ಆಲ್ ವೆರಿ ಥಾಟ್ ಇಟ್ ಸೆಲ್ಫ್ ಈಸ್ ಅಧ್ಯಸ್ಥ ಕಲ್ಪಿತ ಇನ್ ಚೈತನ್ಯಂ ಅಲ್ಲವೇ? ಅಂದ್ರೇನು? ಮನಸ್ಸನ್ನು ಸರಿ ಮಾಡುತ್ತಾ ಇಲ್ಲ, ಮನಸ್ಸೇ ಇಲ್ಲ, ಮನಸ್ಸನ್ನೇ ಕಲ್ಪಿತ. ಏಕೆ? ಸುಷುಪ್ತಿ ದೃಷ್ಟಿಗೆ ಮನಸ್ಸೇ ಇಲ್ಲ, ಅವಸ್ಥೆಯೇ ಇಲ್ಲ. ಅವಸ್ಥೆನೇ ಬಿಡಿಸು, ಮತ್ತೆ ಮತ್ತೆ ಮನಸ್ಸು ಬರ್ತದೆ, ಮತ್ತೆ ಮತ್ತೆ ಯೋಚನೆ ಬರ್ತದೆ. ಬಂದಿರುವ ಯೋಚನಾ, ದಿಸ್ ಡಸಂಟ್ ಎಕ್ಸಿಸ್ಟ್ ಫಾರ್ ಮೀ, ನನ್ನ ಸುಷುಪ್ತಿ ಅನುಭವ ದೃಷ್ಟಿಕಿದಿಲ್ಲ, ತಾನೇ ಇಲ್ಲ. ಆ ಸುಷುಪ್ತಿ ಅನುಭವ ಅಪ್ರಯತ್ನವಾಗಿ ಏನು ಹೇಳಿದ್ದೆ ನೋಡಿ,
ಜ್ಞಾನಕ್ಕೆ ಪ್ರಯತ್ನ ಬೇಡ ಸ್ವಾಮೀಜಿ. ಅತಏವ ಹಿ ಆತ್ಮವಿಜ್ಞಾನ ಜನನೇ ನ ಯತ್ನ ಕ್ರಿಯತೆ. ಆತ್ಮಜ್ಞಾನಕ್ಕೆ ಯತ್ನವೇ ಇಲ್ಲ, ಆತ್ಮಜ್ಞಾನಕ್ಕೆ ಯತ್ನವೇ ಇಲ್ಲ. ಏಕೆ? ತಾನು ದೃಷ್ಟಿ ಈ ಕಡೆಗೆ ತಿರುಗಿಸುವುದಷ್ಟೇ, ಯತ್ನ ಏನಿಲ್ಲ. ಈ ಇಂದ್ರಿಯ ಮನಸ್ಸುಗಳು, ಈ ನಾನು, ಈ ಥಾಟ್ ಎಲ್ಲ ಕಲ್ಪಿತ. ದೃಷ್ಟಿ ಸುಮ್ಮನೆ ಸುಷುಪ್ತಿ ಕಡೆಗೆ ತಿರುಗಿಸು. ಆ ಅರಿವು ನೀನಿದ್ದೀವಿ. ಈ ಮನಸ್ಸು, ಈ ಇಂದ್ರಿಯಗಳೆಲ್ಲ ಕಲ್ಪಿತ, ತನಗಿಲ್ಲವೇ ಇಲ್ಲ ಅಷ್ಟೇ. ಅದರಿಂದ ಅನಾತ್ಮದ ಅಧ್ಯಾಸ ತೆಗೆಯುವುದೇ ಹೊರತು ಆತ್ಮ ಇದು, ಇದು ಬ್ರಹ್ಮ ಹೇಳಬೇಕಾಗಿಲ್ಲ. ಅದು ಸ್ವಾಮೀಜಿ ಹೇಳುತ್ತಿದ್ದ. ಈಗ ಮೂರು ಹಂತಗಳು ಗೊತ್ತಾಯ್ತಾ? ಯಾವ ಯಾವ ಹಂತದಲ್ಲಿರುವವರೋ ತನ್ನ ತನ್ನ ಹಂತಕ್ಕನುಗುಣವಾಗಿ ಸಾಧನೆ ಮಾಡ್ತಾ ಇರಬೇಕು. ಮತ್ತೊಂದ್ಸಲ ಹೇಳ, ಜಸ್ಟ್ ಹೇಳಿಬಿಡ್ತೀನಿ ಒಂದ್ ಸೆಂಟೆನ್ಸ್ ನಲ್ಲಿ. ಮೊದಲನೆಯ ಹಂತ, ಸತ್ಕರ್ಮ ಮಾಡಿಸುವುದಕ್ಕೆ ನಾನು ಮಾಡುತ್ತಾ ಇದ್ದೇನೆ ಎಂದು ಕರ್ತೃತ್ವ ಅಭಿಮಾನ, ಸತ್ಕರ್ಮದ ಅಭಿಮಾನ. ನೋಡಿ, ಸತ್ಕರ್ಮದ ಅಭಿಮಾನ ಕೊಟ್ಟು ಸತ್ಕರ್ಮ ಮಾಡಿಸಬೇಕು ಪುಣ್ಯಕರ್ಮ ಧರ್ಮಾತ್ಮನಿಗೆ. ಎರಡನೇ ಹಂತನಿಗೆ ಸತ್ಕರ್ಮ ಕಲಿತುಕೊಂಡ, ನಾನು ಮಾಡುತ್ತಾ ಇದ್ದೇನೆ ಅಭಿಮಾನ ಬಿಡಿಸಿ ಅವರಿಗೆ ಶರಣಾಗತಿ ಆಗಬೇಕು. ಈಶ್ವರ ಶರಣಾಗತಿ, ಕರ್ಮಯೋಗ, ಉಪಾಸಕ ಭಕ್ತ ಆಗಬೇಕು. ಈಗ ವೇದಾಂತ ವಿಚಾರಕನಿಗೆ ಮೂರನೆಯ ಹಂತಕ್ಕೆ ಈ ಒಳ್ಳೆಯ ಕರ್ಮ ಆಗಲಿ, ಮಾಡುತ್ತಾ ಇದ್ದೇನೆ, ಈಗ ಇದು ಪ್ರಮಾತೃ ಪ್ರಮೇಯ, ನಾನು ಮಾಡ್ತಾ ಇದ್ದೇನೆ, ಈಗ ಇದೆ ಎಂದು ಇಷ್ಟು ಮಾತ್ರ ಅನಿಸುತ್ತಾ ಇದೆ. ನೋಡಿ, ಈ ಪ್ರಮಾತೃ ಪ್ರಮೇಯ ಕರ್ತ ಕರ್ಮ ಎಂಬುದು ದ್ವೈತ ಕಂಡು ಬರ್ತಾ ಇದೆ. ನಾನೊಬ್ಬ ಪ್ರಮಾತೃ, ಇದು ಪ್ರಮೇಯ, ನಾನು ಕರ್ತ, ಇದು ಕರ್ಮ, ಈ ಎರಡೆರಡು ಕಂಡು ಬರ್ತಾ ಇದೆಲ್ಲ. ಇದೆಲ್ಲ ತೆಗೆದುಬಿಟ್ಟು ಒಟ್ಟಿಗೆ ಈ ಹೋಲ್ ಅವಸ್ಥವೇ ತನ್ನಲ್ಲಿ ಕಲ್ಪಿತ, ತನಗಿಂತ ಬೇರೆ ಇಲ್ಲ. ಹಾಗೆ ತಮ್ಮ ತಮ್ಮ ಸಾಧನ ಮಟ್ಟಕ್ಕೆ ಅನುಗುಣವಾಗಿ ಜಾರುವುದಂದ್ರೇನು, ಮತ್ತೆ ಆ ಜಾರುವುದಕ್ಕೆ ಪರಿಹಾರವೇನು ಅಲ್ಲವೇ? ಆದ್ದರಿಂದ ಮೊದಲನೆಯ ಹಂತವನಿಗೆ ಸಮಾಜವು ಎನ್ಕರೇಜ್ ಮಾಡಬೇಕು, ಸಜ್ಜನರು ಅವರನ್ನು ಪ್ರೋತ್ಸಾಹ ಕೊಡಬೇಕು, ಅವರ ಧರ್ಮದಲ್ಲಿ ಗಟ್ಟಿಯಾಗಿ ನಿಲ್ಲುತ್ತಾನೆ. ಕರ್ಮಯೋಗಿಕಿ ಹೊರಗಿನವರ ಪ್ರಶಂಸ ಬೇಡ. ಗುರುಗಳು, ಜ್ಞಾನಿಗಳು, ತನಗಿಂತ ಸೀನಿಯರ್ ಸಾಧಕರು ಅಥವಾ ಗುರುಗಳು, ಅವರ ಆಶೀರ್ವಾದ. ನೀವು ಮಾಡುತ್ತಿದ್ದು ನಿಸ್ವಾರ್ಥವಾಗಿ ಕರ್ಮಯೋಗದಲ್ಲೇ ಇರು, ಅದೇ ಮಾಡಿಕೋ. ಸಮಾಜ ಕಡೆಗೆ ನೋಡಬೇಡ. ಸಮಾಜ ಪ್ರಶಂಸೆಗಳು, ಸಮಾಜದ ನಿಂದೆಗಳು, ಪ್ರಶಂಸೆಗಳಿಗೆ ಅಲಗಾಡಬೇಡ. ಯು ಡೋಂಟ್ ಎಕ್ಸ್ಪೆಕ್ಟ್, ಡೋಂಟ್ ಗೋ ಬೈ ಅದರ್ಸ್ ಪ್ರಶಂಸ. ನಿಮಗೆ ಗುರುಗಳು, ವಿರಕ್ತರು, ಸಜ್ಜನರು, ಮಹನೀಯರ ಆಶೀರ್ವಾದ ತಗೋ. ಜಸ್ಟ್ ರಿಮೇನ್ ಇನ್ ಯುವರ್ ನಿಸ್ವಾರ್ಥವಾಗಿ, ನಿರಭಿಮಾನವಾಗಿ ಶರಣಾಗತಿಯಲ್ಲೇ ಇರು. ಈಗ ವೇದಾಂತ ವಿಚಾರಕ್ಕೆ ಬಂದಾಗ ಏನಾಗುತ್ತದೆ? ಈಗ ನಿಧಿಧ್ಯಾಸನನೇ ಹೇಳ್ತಾರೆ. ಗುರುಗಳು, ಶಿಷ್ಯ, ಪ್ರಪಂಚ, ಶಾಸ್ತ್ರ, ನಾಮರೂಪಗಳು, ಇದೆಲ್ಲವೂ ಗುರುಗಳು. ಗುರುಗಳಿದ್ದರೂ ಏನು ಹೇಳುತ್ತಾರೆ? ಏಕಪ್ಪ, ನೀವು ಮಾಡಿದ್ದೀ ಅನ್ಕೊಳ್ತಾ ಇದೀಯಾ, ನೀವು ಮಾಡಿದ್ದು ಇಲ್ಲ, ಮಾಡೋದು ಇಲ್ಲ, ಏಕೆ ಅದೆಲ್ಲ? ನಿಮಗೆ ತಪ್ಪು ಇಲ್ಲ, ತಪ್ಪು ಮಾಡಿದ್ದು ಇಲ್ಲ, ತಪ್ಪು ಮಾಡದೇ ಇರೋದಿಲ್ಲ, ಆ ಮನಸ್ಸೇ ಇಲ್ಲ. ಮತ್ತೆ ಮತ್ತೆ ಇನ್ನೇನು ನಿಮಗೆ ಮನಸ್ಸಿದೆ? ಅದು ಬೇರೆ, ಇನ್ನು ಹೈಯೆಸ್ಟ್ ಗುರು ಬೇಕಾಗ್ತಾನೆ. ಆ ಗುರು ಸುಮ್ಮನೆ ಸಜೆಷನ್ ಅಷ್ಟೇ. ಏನಪ್ಪ, ನಿನಗಿನ್ನೂ ಮನಸ್ಸಿದೆ ಅನ್ಕೊಂಡಿದ್ದೀಯಾ? ನಮ್ಮೊಬ್ಬ ಗುರುಗಳು ಅದೇ ಹೇಳುತ್ತಿದ್ದರು. ಅಯ್ಯೋ, ಅದಾಯ್ತು ಅಂದ್ರೆ ಇನ್ನು ನಿನಗೆ ಮನಸ್ಸಿದೆಯಾ? ಅವ್ರು ಹೇಳಿದ್ರೆ ಸಾಕು, ಏನು ಅದು ಆಶ್ಚರ್ಯ. ಅವರು ಗೊತ್ತಾಗ್ತದೆ ನಾವು ಯಾವ ಮಟ್ಟದಲ್ಲಿದ್ದೀವಿ ಎಂದು. ನಮ್ಮ ಪ್ರಶ್ನದಿಂದ ಗೊತ್ತಾಗ್ತದೆ. ಯು ಪುಟ್ ಎ ಕ್ವಶನ್, ಯು ಅಂಡರ್ಸ್ಟ್ಯಾಂಡ್ ವಾಟ್ ಲೆವೆಲ್ ಹಿಸ್ ಥಿಂಕಿಂಗ್ ಇಸ್. ಅನಿಸಿದ್ದರೆ ಇನ್ನು ನಿಮಗೆ ಮನಸ್ಸಿದೆಯಾ ಎಂದು ಹೇಳುತ್ತಾರೆ. ನಾವು ಪಾಠ ಕೇಳುವಕ್ಕೆ ಬಂದಿದ್ದೆ, ಅಲ್ಲೇ ಶಂಕರಾಚಾರ್ಯ ವಿಗ್ರಹವಿತ್ತು, ಅಲ್ಲಿ ಪೂಜಾ ಮಾಡುತ್ತಾ ಇದ್ದಾರೆ, ಅವರೇನೋ ಆರತಿ ಅದೆಲ್ಲ ಮಾಡ್ತಾ ಇದ್ದಾರೆ. ನಾವು ಅದಾದ ನಂತರ, ಓ ಅಯ್ಯೋ, ಇದು ಆರತಿ ಇದೆ ಎಂದು ಬಂದ್ವಿ. ಅಲ್ಲಿ ಹೋದರೆ ಆ ಪೂಜಾರಿ ಕರೆದು, ಅಯ್ಯೋ ಆರತಿ ಇದೆ, ಬನ್ನಿ ತಗೊಂಡೆ. ಸ್ವಾಮೀಜಿ ಹೇಳಿದ್ದರು, ಅದು ಬೇಕಾ ನಿಮಗೆ ಅಂತ ಹೇಳಿ. ಅಪ್ಪ, ಅವರು ಹೇಳಿದ ಮಾತಿನಲ್ಲಿ ಅಲ್ಲೇ ನಿಂತು ಹೋಯ್ತು ಮನಸ್ಸು ಸಾಕ್ಷಿಯಾಗಿ. ನಾಮ ರೂಪ ಹೋಲ್ ತಿಂಗ್ ನಿಂತು ಹೋಯ್ತು. ಏನೋ ಸಿಟ್ ಅವ್ರು ಹೇಳಿದ್ದು, ಅದೆಲ್ಲ ನಿಮಗೆ ಬೇಕಾ? ಅವ್ರು ಆ ಸ್ವಾಮೀಜಿ ಹೇಳಿದ್ದರಲ್ಲೇ, ಅದಂತ ಮೀಕ್ ಕಾವಾಲ, ಅದೆಂದಕ್ಕೂ ಮೀಕು ಅಷ್ಟೇ. ಅವ್ರ ತೆಲುಗಿನಲ್ಲಿ ಹೇಳ್ತು, ಇದು ಅದೆಂದಿಗೂ ನಿಮಗೂ ಅಂದ್ರೆ ಇನ್ನೂ ನಾನು ಸತ್ಕರ್ಮ ಇದು ಏಕೆ, ನಾನು ಇನ್ನೂ ಒಳ್ಳೆಯದು ಎನ್ನುವುದು ಈ ಆ ನಾನು ಪ್ರಮಾತೃತ್ವವೇ ಬಿಡಿಸು, ಚೈತನ್ಯವಾಗಿ ನಿಲ್ಲರು. ಅದೇ ನಿಧಿಧ್ಯಾಸನದಲ್ಲಿ ಆ ಹೇಳುವವನು ಹೊರಗೆ ಇದ್ದು ಹೇಳಲ್ಲ, ಆ ಗುರುಗಳು ಹೇಳಿದ ಮಾತು ಹೊರಗಿನಿಂದ ಹೇಳುತ್ತಾರೆ ಅನಿಸಲ್ಲ. ದಟ್ ಸಜೆಷನ್ ನಿಮಗೆ ಒಳಗಿನಿಂದ ಬರುತ್ತದೆ, ಬಿಕಾಸ್ ದ ಗುರು ಹ್ಯಾಸ್ ಬಿಕಮ್ ಯುವರ್ ಇನ್ನರ್ ಗುರು. ನಿಮ್ಮ ನಿಧಿಧ್ಯಾಸನ ಒಳಗೆ ಇದ್ದಾನೆ ಗುರು. ವೇದಾಂತ ವಾಕ್ಯ ಒಳಗೆ ಇದೆ ನಿಮಗೆ, ಎಲ್ಲಿ ಒಳಗಿನಿಂದ ಅನಿಸುತ್ತಾ ಇದೆ. ಸಜೆಷನ್ ಒಳಗಿನಿಂದ ಏಕೆ ಇಷ್ಟೆಲ್ಲ ಶ್ರವಣ ಮನನ ಶ್ರವಣ ಮನ್ನ ಮಾಡಿದ್ದಿದೆಲ್ಲ, ಅದು ಒಳಗೆ ಇರುತ್ತದೆ. ಅಲ್ಲಿಂದ ಸಜೆಷನ್ ಹೊರಗಿನಿಂದ ಹೇಳಿದ್ದರೂ ಯು ಡೋಂಟ್ ಫೀಲ್ ದಟ್ ಇಟ್ ಈಸ್ ಕಮಿಂಗ್ ಫ್ರಮ್ ಔಟ್ ಸೈಡ್. ಇಟ್ ಈಸ್ ಒಳಗಿನಿಂದಲೇ ಸಜೆಷನ್ ಇಸ್ ವಾಟ್ ಯು ಕಾಲ್ ನೀರಿನಲ್ಲಿ ಮೇಲೆ ಮೇಲಕ್ಕೆ ಬರುತ್ತದೆ. ನೋಡಿ, ಹಾಗೆ ಮೇಲೆ ಮೇಲಕ್ಕೆ ಬರುತ್ತದೆ, ದೆನ್ ಹೋಲ್ ಅಲೆಗಳೆಲ್ಲ ಹೋಗ್ತವೆ, ಅರಿವು ಮಾತ್ರ ಉಳಿಯುತ್ತದೆ. ಅಲೆಗಳೆಲ್ಲ ಬಿಡುತ್ತದೆ, ಅರಿವು ಮಾತ್ರ ಉಳಿಯುತ್ತದೆ.
ಸೊ ಹೀಗೆ ಎಲ್ಲೆಲ್ಲಿ ಯಾವ ಹಂತದಲ್ಲಿ ಜಾರುವುದೋ ಅದು ತಪ್ಪು, ಆ ಹಂತಕ್ಕೆ ಆ ಹಂತದ ಪ್ರಾಯಶ್ಚಿತ್ತ. ಅದಕ್ಕೋಸ್ಕರ ನಿಧಿಧ್ಯಾಸನ ಹಂತದಲ್ಲಿ ಏನೇ ಥಾಟ್ಸ್ ಬರಲಿ ಅದೆಲ್ಲವೂ ಚಿನ್ ಮಾತ್ರವೇ, ಯಾರು ಮಾಡುವುದಿಲ್ಲ ಯಾರು ಬಿಡುವುದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಸ್ವಾಮೀಜಿ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಅತಏವ ಹಿ ಆತ್ಮವಿಜ್ಞಾನ ಜನನೇನ ಯತ್ನ ಕ್ರಿಯತೆ. ಅದ್ಭುತ ವಾಕ್ಯ, ಈ ವಾಕ್ಯ ಕೇಳಿದ್ರೆ ಸಾಕು ಮನಸ್ಸೇ ನಿಂತು ಹೋಗ್ತದೆ, ಮನಸ್ಸೇ ಬಿದ್ದು ಹೋಗ್ತದೆ. ಅಬ್ಬಾ, ಆತ್ಮವಿಜ್ಞಾನ ಜನನೇ ನ ಯತ್ನ ಕ್ರಿಯತೆ. ಆತ್ಮವಿಜ್ಞಾನಕ್ಕೆ ಯಾವ ಪ್ರಯತ್ನ ಅಂದ್ರೆ ಏನು, ಥಾಟ್ ಮೂವ್ಮೆಂಟ್ ಆಫ್ ಥಾಟೇ ಬೇಡ, ಥಾಟೇ ಕಲ್ಪಿತ. ಡೂ ಯು ಹ್ಯಾವ್ ಟು ಥಿಂಕ್? ಈವನ್ ಥಿಂಕಿಂಗ್, ಆ ಥಿಂಕರ್ ಥಿಂಕಿಂಗ್ ಕಲ್ಪಿತ. ಆ ಕಲ್ಪಿತ ಎಂದು ಗೊತ್ತಾಗುವುದೇ ಮುಗಿಯಿತು ಅಷ್ಟೇ, ಇನ್ನು ಬೇಕಾ ಥಾಟ್ ಇಟ್ಕೊಳ್ಳುವುದು ಥಾಟ್? ಏಕೆಂದರೆ ನೀವು ಮನಸ್ಸಿನಲ್ಲಿ ಏನಾದರೂ ಮಾಡಬೇಕಾದರೆ ಅದು ಉಪಾಸನಾ ಕರ್ಮಯೋಗ. ಉಪಾಸನಾ ಕರ್ಮದಲ್ಲಿ ಮನಸ್ಸು ಮನಸ್ಸನ್ನು ನೀವು ಬದಲಾಯಿಸ್ತಾ ಇದ್ದೀರಿ. ಕೆಳಮಟ್ಟದ ಮನಸ್ಸಿನಿಂದ ಶುದ್ಧ ಮಟ್ಟದ ಮನಸ್ಸಿಗೂ ಹೋಗ್ತಾ ಇದ್ದೀರಿ, ವ್ಯಷ್ಟಿ ಮನಸ್ಸಿನಿಂದ ಸಮಷ್ಟಿ ಮನಸ್ಸಿಗೂ ಹೋಗ್ತಾ ಇದ್ದೀರಿ ನೋಡಿ, ಅಶುದ್ಧ ಮನಸ್ಸಿನಿಂದ ಶುದ್ಧ ಮನಸ್ಸಿಗೂ ಹೋಗ್ತಾ ಇದ್ದೀರಿ. ಕರ್ಮಯೋಗ ಉಪಾಸನಾ ಮಟ್ಟದಲ್ಲಿ ನೀವು ಮೈಂಡಿನಲ್ಲೇ ಇರುವುದರಿಂದ ಕೆಳಮಟ್ಟದ ಮನಸ್ಸಿನಿಂದ ಮೇಲೆ ಮಟ್ಟದ ಮನಸ್ಸು, ಅಶುದ್ಧ ಮನಸ್ಸಿನಿಂದ ಶುದ್ಧ ಮನಸ್ಸಿಗೂ ಹೋಗ್ತೀರಿ. ಕರ್ಮಯೋಗಿಗೆ, ಅದು ಸಾಮಾನ್ಯ ವ್ಯಕ್ತಿಗೆ, ಧರ್ಮಶಾಸ್ತ್ರ ಆಚರಿಸುವವನಿಗೆ ಅವರ ಇಂದ್ರಿಯ ಮಟ್ಟದಲ್ಲೇ ಇದ್ದಾನೆ. ಇಂದ್ರಿಯ ಮಟ್ಟದಲ್ಲಿರುವವನಿಗೆ ಅಶುದ್ಧ ಕರ್ಮ ಮಾಡಬೇಡ, ಅಧರ್ಮ ಮಾಡಬೇಡ, ಇನ್ನೊಬ್ಬರಿಗೆ ಹಿಂಸೆ ಮಾಡಬೇಡ, ಅನ್ಯಾಯ ಮಾಡಬೇಡ, ಕ್ರೂರವಾಗಿರಬೇಡ. ಬಿ ಜೆಂಟಲ್, ಬಿ ಕೈಂಡ್ ಹಾರ್ಟೆಡ್, ಡೂ ಧರ್ಮ, ನಿಮಗೆ ಪುಣ್ಯ ಬರುತ್ತದೆ, ನೀವು ಪುಣ್ಯಾತ್ಮ, ಅವರಿಗೆ ಪುಣ್ಯಾತ್ಮ ಆಗುವ ಎಂದು ಆಶೀರ್ವಾದ ಮಾಡಬೇಕು. ಕರ್ಮಯೋಗಿಗೆ ನಿಮ್ಮ ಮನಸ್ಸು ಈಶ್ವರ ಶರಣಾಗತರಾಗಿ ಈಶ್ವರ ಅನುಗ್ರಹ ಪಾತ್ರನಾಗಬೇಕು, ಆಶೀರ್ವಾದ. ಈಗ ನಿಧಿಧ್ಯಾಸನ ಮಾಡುವವನಿಗೆ ನಿನಗೆ ಯಾವುದೂ ಇಲ್ಲಪ್ಪ, ನಿಮಗೆ ಯಾವುದೂ ಬೇಡ, ನೀವಿರುವುದೇ ಬ್ರಹ್ಮ ಅಷ್ಟೇ, ಅದೊಂದೇ ಆಶೀರ್ವಾದ. ಬ್ರಹ್ಮತ್ವವನ್ನು ನಿಧಿಧ್ಯಾಸನಕ್ಕೆ ಅನುಕೂಲವಾದ ಮಾತನ್ನು ಹೇಳುವುದೇ ಅವರಿಗೆ ಆಶೀರ್ವಾದ. ಇನ್ನೇನು ಬೇಕು ನಿಮಗೆ? ಇದೆಯಾ ಪ್ರಪಂಚ? ಇನ್ನೂ ಪ್ರಪಂಚದಲ್ಲಿ ಇರುವುದೊಂದೇ ಚೈತನ್ಯ. ಈಗ ಇದೇ ಉಪದೇಶ, ಇದೇ ಆಶೀರ್ವಾದ. ಯಾಕಂದ್ರೆ ಯು ಟಚ್ ದ ಪಾಯಿಂಟ್, ಇಂದ್ರಿಯ ಮನಸ್ಸುಗಳು ಬಿದ್ದು ಹೋಗ್ತವೆ, ಚೈತನ್ಯದಲ್ಲಿ ನಿಂತಿರುತ್ತಾನೆ. ಹಾಗೆ ಅದರಿಂದ ಎಲ್ಲ ಒಂದೇ ಎಲ್ಲ ಒಂದೇ ಅಂದಿದ್ದು ಏನು ಬುದ್ಧಿ? ಎಲ್ಲ ಒಂದೇ ಎನ್ನುವುದು ಇದೆಲ್ಲ ನಮಗೆ ಯುರೋಪಿಯನ್ ಬುದ್ಧಿ. ನಾನು ಮೊದಲೇ ಹೇಳಿದ್ದೀನಲ್ಲ, ಬೆಳಗಿನ ಪಾಠ ಎಲ್ಲ ಹೇಳಿದ್ದೆ, ನಮಗೆ ಹಿಂದೂಗಳನ್ನು ಬಿಟ್ಟು ಯುರೋಪಿಯನ್ ಬುದ್ಧೇ ತುಂಬಿಕೊಂಡು ಬಿಟ್ಟಿದ್ದೆ. ಬಿಕಾಸ್ ವಿ ಆರ್ ಸೋ ಫ್ಯಾಷನಬಲಿ ಯುರೋಪಿಯನ್ ಫೆಲೋಸ್. ಅದು ಬಿಡುವವರೆಗೆ ನಮಗೆ ಹಿಂದೂ ಅರ್ಥವೇ ಆಗಲ್ಲ ನಮ್ಮ ಜನರಿಗೆ. ಆಲ್ ದ ಫೆಲೋಸ್, 99 ಫೆಲೋಸ್ ಆರ್ ಯುರೋಪಿಯನ್ ಬುದ್ಧಿ, ಕ್ರಿಶ್ಚಿಯನ್ ಬುದ್ಧಿ. ಹಿಂದೂಗಳು ಹೇಳಿಕೊಳ್ಳುವವರಾದರೂ ಅವರು ಪ್ರಶ್ನೆ ಮಾಡಿದರೆ ಗೊತ್ತಾಗ್ತದೆ, ಆ ಪ್ರಶ್ನೆಗಳೆಲ್ಲ ಕ್ರಿಶ್ಚಿಯನ್ ಥಿಂಕಿಂಗ್ ನಿಂದಲೇ ಬರುತ್ತಾ ಇದೆ. ದಟ್ಸ್ ವೈ ಮೋಸ್ಟ್ ಆಫ್ ದ ಕ್ವಶನ್ಸ್ ಐ ವಾಂಟ್ ಆನ್ಸರ್ ಎಟ್ ಆಲ್, ಇಟ್ ಲುಕ್ ಸೋ ಡಿಸ್ಗಸ್ಟಿಂಗ್. ದೇ ಆರ್ ಆಲ್ ಥಿಂಕಿಂಗ್ ಲೈಕ್ ಕ್ರಿಶ್ಚಿಯನ್ಸ್ ಓನ್ಲಿ. ಅವರಿಗೆ ಹಿಂದೂ, ಏಕೆಂದ್ರೆ ಹಿಂದೂ ಶಾಸ್ತ್ರಗಳು ಗುರುಮುಖದಿಂದ ಗುರುಕುಲದಲ್ಲಿ ಓದಿದವರಿಗೆ ತಪ್ಪು ತಪ್ಪು ಅರ್ಥವಾಗ್ತಾ ಇಲ್ಲ ಅಂದ್ರೆ, ಕೆಲವರಿಗೆ ಆಗ್ತಾ ಇದೆ, ಕೆಲವರಿಗೆ ಕಷ್ಟವಾಗ್ತಾ ಇದೆ. ಓಕೆ, ನನ್ನ ನೆಟ್ವರ್ಕ್ ಬದಲಾಯಿಸ್ತೀನಿ. ಆ ನೆಟ್ವರ್ಕ್ BSNL ಏನ್ ಮಾಡ್ತದ ನೋಡೋಣ, ತಗೊಂಡಿಲ್ಲವ ಏನು ನೋಡಿ, ತಿರುಗುತ್ತಾ ಇದೆ. ಬಂತ? ನಾ ಕೇಳಿಸ್ತಾ ಇಲ್ಲ. ಓಕೆ, ಸೆಕೆಂಡ್.
ಎರಡನೇ BSNL ಚೇಂಜ್ ಮಾಡಿದ್ದೀನಿ ನೋಡೋಣ. ಓಕೆ, ಕೇಳಿಸ್ತಾ ಇದೆ? ಓಕೆ ಓಕೆ, ವಿನಿಪಿಸ್ತುಂದ ಅಂದರ್ಕಿ? ಸರಿ, ಕನ್ಪಿಸ್ತುಂದಿ. ಓಕೆ ಓಕೆ. ಆದರೆ ಆತ್ಮಜ್ಞಾನ ಜನನೇ ಆತ್ಮವಿಜ್ಞಾನ ಜನನೇ ನ ಯತ್ನ ಕರ್ತವ್ಯ. ಹೌದು, ಯಾಕಂದ್ರೆ ಆ ಒಂದು ಮುಗಿಯುತ್ತಾ ಇದೆ, ಇನ್ನೊಂದು ನೆಟ್ವರ್ಕ್ ನಾನು ಬದಲಾಯಿಸಬೇಕು. ಆ ಒಂದು ನೆಟ್ವರ್ಕ್ ಸಾಕಾಗ್ತಾ ಇಲ್ಲ. ಐ ಆಸ್ಕ್ಡ್ ರಾಮಾ ಈಸ್ ಟ್ರೈಯಿಂಗ್ ಅಂಡ್ ಈ ಸೇ ಸಮಥಿಂಗ್ ಇಸ್ ಹ್ಯಾಪನಿಂಗ್, ವಿಲ್ ಡಿಸ್ಕಸ್ ಅಗೇನ್. ಏನೋ ಆ ನೆಟ್ವರ್ಕ್ ಇನ 1.5 GB ಮುಗಿಯುತ್ತಾ ಇದೆ, ಎರಡು ಕ್ಲಾಸ್ಗಳಿಗೆ ಮುಗಿಯುತ್ತಾ ಇದೆ, 2.5 ಕ್ಲಾಸ್ಗೆ ಸಾಕಾಗ್ತಾ ಇದೆ, 2.5 ಕ್ಲಾಸ್ಗೆ ಮುಗಿಯುತ್ತಾ ಇದೆ. ಸೊ ವಿ ಹ್ಯಾವ್ ಟು ಟೇಕ್ ಎಕ್ಸ್ಟ್ರಾ GB. ಅದು ನಾನು ಹೇಳ್ತಾ ಇದ್ದೀನಿ, ಐ ಡೋಂಟ್ ನೋ ಹೌ ಟು ಡೂ, ಐ ಆಸ್ಕ್ಡ್ ಹಿಮ್. ಎಕ್ಸ್ಟ್ರಾ GB ತಗೊಂಡ್ರೆ ಅನ್ಇಂಟರಪ್ಟೆಡ್ ಅದು ನಡೆಯುತ್ತದೆ. ಈಗ ಇದು BSNL ಚೇಂಜ್ ಆಗಿದ್ದೀನಿ. BSNL ಇಸ್ ಅನ್ರಿಲಯಬಲ್, ಯಾವ ಕ್ಷಣವೂ ನಿಂತೇ ಹೋಗ್ತದೆ. BSNL ಸರ್ಕಾರದ ಬೆಸ್ಟ್ ನೆಟ್ವರ್ಕ್ ಇರಬಹುದಿತ್ತು, ಬಟ್ ಏನು, BSNL ಇಸ್ ಮೋಸ್ಟ್ ವರ್ಸ್ಟ್ ನೆಟ್ವರ್ಕ್. ಈಗ ಬರ್ತಾ ಇದೆ, ಹೌದು ಕೇಳಿಸ್ತಾ ಇದೆ. ಓಕೆ, ಸೊ ಏನಿವೆ, ಒಂದು 15 ಮಿನಿಟ್ಸ್ ಇದೆ, ಸ್ವಲ್ಪ ಹೇಳ್ತೀನಿ. ಓಕೆ, ಸೊ ಇದು ನೋಡಿ, ಸ್ವಾಮೀಜಿ ಹೇಳಿದಷ್ಟು ಚೆನ್ನಾಗಿದೆ. ಅತಯೇವ ಹಿ ಆತ್ಮವಿಜ್ಞಾನ ಜನನೇನ ಯತ್ನ ಕ್ರಿಯತೆ. ಇದು ನೋಡು, ಇದು ಯಾವ ಹಂತದಲ್ಲಿ ಹೇಳಿದ್ದು? ನಿಧಿಧ್ಯಾಸನ ಹಂತದಲ್ಲಿ ಹೇಳಿದ್ದು. ಈಗ ಇವರು ಧರ್ಮಾಧರ್ಮವೇ ಆಚರಿಸುವುದು ಗೊತ್ತಿಲ್ಲವೋ, ಆತ್ಮಜ್ಞಾನಕ್ಕೆ ನಾವೇನು ಮಾಡಬಾರದ? ನನಗೆ ವೇದಾಂತ ಓದಬೇಕಾಗಿಲ್ಲವ? ನಾನು ಗುರುಗಳ ಹತ್ತಿರ ಹೋಗಬೇಕಾಗಿಲ್ಲವ? ನಾನೇ ಏನಾದರೂ ಮಾಡಿಕೊಂಡ್ರೆ ಆಗುತ್ತದೆ? ನಾನು ಏನು ಮಾಡಿದರೆ ಜೀವನ್ ಮುಕ್ತನಾಗ್ತೀನಿ ಎಂದು ಹೇಳ್ತಾರೆ. ಇದು ಏನಪ್ಪ, ಒಬ್ಬರಿಗೆ ಹೇಳಿದ್ದು ಇನ್ನೊಬ್ಬರು ಏಕೆ ತಿಳಿದು? ಜನರು ಎಲ್ಲಿ ಇಸ್ಲಾಂ ಕ್ರೀಸ್ತು ಅಂತ ಮತದಲ್ಲಿ ಎಲ್ಲರಿಗೂ ಒಂದೇ ಸಾಧನ ಇರುತ್ತದೋ, ಅವರಿಗೆ ಒಬ್ಬರಿಗೆ ಹೇಳಿದ್ದು ಎಲ್ಲರಿಗೂ ಆಗುತ್ತದೆ. ನಾವು ಹಿಂದೂ ಧರ್ಮದಲ್ಲಿ ಸಾಧಕನ ಮಟ್ಟಕ್ಕನುಗುಣವಾಗಿ ಅನೇಕ ಸಾಧನಗಳಿದ್ದರೆ, ಇನ್ನೊಬ್ಬರಿಗೆ ಹೇಳಿದ ಉಪದೇಶ ಅವರ ಪುಸ್ತಕ ನೋಡಿ ಅವರ ಪ್ರವಚನ ಕೇಳಿ ನಮಗೆ ಅಪ್ಲೈ ಮಾಡಿಕೊಳ್ಳಬಾರದು. ನೀವು ಗುರುಗಳನ್ನು ಕೇಳು, ನಿಮ್ಮ ಮಟ್ಟಕ್ಕೆ ಅನುಗುಣವಾಗಿ ನಿನಗೆ ಸಾಧನ ಹೇಳ್ಕೊಡ್ತಾರೆ. ನಿಮ್ಮ ಸಾಧನ ನೋಡದೆ ಅವರಿಗೆ ಆಗುವುದು ಅವರ ಪ್ರವಚನ ಕೇಳಿ, ಅವರು ಹೇಳಿದ್ದು ನನಗೆ ಅನ್ವಯಿಸಿಕೊಳ್ತೀನಿ, ನಾನು ಇದೇ ಮಾಡ್ತೀನಿ ಅಂದರು. ಅವ್ರು ಗುರುಗಳು ಹೇಳಿದ್ದಾರೆ, ಗುರುಗಳು ನಿನಗೆ ಹೇಳಲಿಲ್ಲ, ಅವರಿಗೆ ಹೇಳಿದ್ದಾರೆ ಅಲ್ಲವೇ. ನಮ್ಮ ಹಿಂದೂಗಳದು ಹೇಗಿದೆ ಅಂದ್ರೆ, ಅನೇಕ ಸಾಧನಗಳಿವೆ, ಅವರ ಮಟ್ಟಕ್ಕೆ ಅನುಗುಣವಾಗಿ ಹೇಳಬೇಕಾಗ್ತದೆ. ಇವರದ ಮಟ್ಟ ನೋಡಲ್ಲ, ಯಾಕೆ, ಎಲ್ಲರಿಗೂ ಒಂದೇ. ಈ ಎಲ್ಲರಿಗೂ ಒಂದೇ ಬುದ್ಧಿ ಆ ವಿದೇಶಿ ಬುದ್ಧಿ. ವಿದೇಶಿ ಬುದ್ಧಿ ತಂದು ಎಲ್ಲಾ ಒಂದೇ ಮಾಡಿಕೊಂಡು ಹಾಳಾಗ್ತಾ ಇದ್ದಾರೆ. ಏನ್ ಮಾಡುವುದು, ಇದು ನಮ್ಮ ಹಾಗೆ ನೋಡಪ್ಪ. ನಿಮ್ಮ ನಿಮ್ಮ ಪರ್ಸನಲ್ಲಿ ಗುರುಗಳನ್ನು ಕಾಂಟ್ಯಾಕ್ಟ್ ಮಾಡು, ನಿಮ್ಮ ಹಂತ ನೋಡಿಕೋ, ಅದಕ್ಕೆ ಅನುಗುಣವಾಗಿ ತಗೋ, ಸ್ವಧರ್ಮ ಆಚರಿಸು. ಆ ಮಟ್ಟದಿಂದ ಮೇಲಿನ ಮಟ್ಟಕ್ಕೆ ನೀವೇ ಹೋಗ್ತೀವಿ, ಅದೊಂದು ನಂತರ, ಮತ್ತೆ ಆ ಮಟ್ಟಲ್ಲಿ ಇನ್ನು ಮೇಲೆ ಮಟ್ಟ ನಂತರ, ನ್ಯಾಚುರಲ್ ಅದೇ ಮಾಡ್ತೀವಿ. ನೀವು ಏಕೆ ಚಿಂತ, ನಿಮ್ಮ ಸಾಧನೆ ನಿಮ್ಮದು, ಇನ್ನೊಬ್ಬರೇನು ಕಿತ್ಕೊಳ್ಳಲ್ಲ. ಏನಪ್ಪ ನೀವು ಈಗಲೇ ನಾವು ನಿಧಿಧ್ಯಾಸನ ಮಾಡಬೇಕು, ಅವರೇ ನಿಧಿಧ್ಯಾಸನ, ಯಾಕೆ ನಾನು ನಿಧಿಧ್ಯಾಸನ ಮಾಡ್ತೀನಿ, ನಾನು ಎಲ್ಲ ಬ್ರಹ್ಮ ಬ್ರಹ್ಮ ಹೇಳ್ತೀನಿ, ನಾನೇನು ಮಾಡಲ್ಲ, ಕರ್ಮನೇ ಮಾಡಲ್ಲ ಅಂದ್ರೆ ಇದೇನಪ್ಪ ನೀವು? ನೀವು ಈಗ ಅಲ್ಲಪ್ಪ, ನೀವು ಕರ್ಮಯೋಗವೇ ಮಾಡು, ನೀವು ಧರ್ಮವೇ ಆಚರಿಸು, ನಿಮ್ಮ ಮಟ್ಟ ಇದೆ ಎಂದು ಹೇಳಿದ್ರೆ, ಅಮ್ಮ ಅವ್ರಿಗೇಕೆ ಹೇಳಿದ್ದೀರಿ ಅಂದ್ರೆ, ಅವ್ರು ನಿನ್ನ ನಿಧಿಧ್ಯಾಸನ ಕಿತ್ಕೊಂಡನಾ ಏನವ? ನಿನ್ನ ನಿಧಿಧ್ಯಾಸನ ಅವ್ರು ಕಿತ್ಕೊಳ್ತಾನ ಏನು? ನಿಮ್ಮ ಮನಸ್ಸಿಗೆ ಅನುಗುಣವಾಗಿ ನಿಮಗೆ ಸಾಧನ, ಏಕೆ ಕಂಪ್ಯಾರಿಸನ್, ಏಕೆ? ಈ ಸಿ ದೋಸ್ ರಿಲಿಜನ್ಸ್ ಆರ್ ಬೇಸ್ಡ್ ಅಪಾನ್ ಜಲಸಿ. ಎಲ್ಲರಿಗೂ ಒಂದೇ ಇದ್ದರೆ ಜಲಸಿ ಬರಲ್ಲ ಅಂತೆ, ದ್ವೇಷ ಬರಲ್ಲ ಅಂತೆ, ಎಲ್ಲರಿಗೂ ಪ್ರೇಮ ಇರುತ್ತದಂತೆ. ಕಂಡು ಬರುತ್ತಾ ಇದೆ ಪ್ರಪಂಚವೆಲ್ಲ, ಎಷ್ಟು ಪ್ರೇಮ ಇದೆಯೋ ಅಲ್ಲವೇ, ಎಲ್ಲಾ ಕಡೆ ಪ್ರೇಮ ಇದ್ದಂತೆ, ಎಲ್ಲಾ ಸಮಾನ ಎಂದು ಹೇಳಿ. ಅದರಿಂದ ಅವರು ಎಲ್ಲರಿಗೂ ಒಂದೆಂದು ಹೇಳಿ, ಅದೇ ಕುರುಡು ಬುದ್ಧಿ. ನಾವು ಇಂಡಿಯನ್ಸ್ ಆರ್ ಫೀಲಿಂಗ್ ಟೆರಿಬಲಿ ಗಿಲ್ಟ್, ಅಯ್ಯೋ ಎಲ್ಲರಿಗೂ ಒಂದೇ, ಅಮ್ಮ ಎಲ್ಲರಿಗೂ ಬೇರೆ ಅಂದ್ರೆ ನಾವು ಹಿಂದೂಗಳೇ ಅಲ್ಲ, ನೀವು ಇನ್ನೂ ಹಳೆಗಾಲದ ಬುದ್ಧಿಯಲ್ಲಿದ್ದೀರಿ ನೀವು. ನಮಗೆಲ್ಲ ಆಧುನಿಕ 20ನೇ ಶತಮಾನದ ಗುರುಗಳು, 20ನೇ ಶತಮಾನ ಇಂಗ್ಲಿಷ್ ಮೀಡಿಯಂ ಗುರುಗಳು, ಸನ್ಯಾಸಿಗಳೆಲ್ಲ ಹೇಳಿದ್ದರು, ಎಲ್ಲಾ ಒಂದೇ, ಎಲ್ಲರಿಗೂ ಉಪನಿಷತ್ತು, ತತ್ವಮಸಿ, ಎಲ್ಲರಿಗೂ ಪ್ರಾಕ್ಟಿಕಲ್ ವೇದಾಂತ, ಎಲ್ಲರಿಗೂ ಅಹಂ ಬ್ರಹ್ಮಾಸ್ಮಿ ಹೇಳಿಬಿಡಿ, ಈಗ ಬೇರೆ ಯಾವುದಿಲ್ಲ, ಎಲ್ಲರಿಗೂ ಒಂದೇ ಹೇಳಿಬಿಡು. ಎಲ್ಲಾ ಕಾಮನ್ ಮ್ಯಾನ್ ಕಿ ಕಾಟೇಜ್ ಕಾಟೇಜ್ ಹೋಗಬೇಕಂತೆ, ಎವ್ರಿ ಕಾಟೇಜ್ ಏನ್ ಹೇಳ್ತಾರೆ, ಗುಡಿಸಲು, ಎವ್ರಿ ಗುಡಿಸಲಿನಲ್ಲಿ ಅಹಂ ಬ್ರಹ್ಮಾಸ್ಮಿ ಎಂದು ಹೇಳಬೇಕಂತೆ. ಎಲ್ಲ ಬ್ರಹ್ಮ ಬ್ರಹ್ಮ ಎಂದು ಆಗಿಬಿಟ್ರೆ ಎಲ್ಲರಿಗೂ ಮೋಕ್ಷ ಆಗಿಬಿಡ್ತದಂತೆ. ಅಯ್ಯೋ ರಾಮ, ಇಂಥ ಮೋಕ್ಷ ನಮಗೇನು ಗೊತ್ತಿಲ್ಲ. ಅದರಿಂದ ಅವರು ಹೇಳ್ತಾರೆ, ಇನ್ನೂ ಈ ಆರ್ಥೋಡಾಕ್ಸ್ ಫೆಲ್ಲೋಸ್ ಇಲ್ಲೂ ಇವರಿಗೆ ಸಾಧನ ಮಟ್ಟೆಲ್ಲಂತೆ, ಏನು ವರ್ಣ ವ್ಯವಸ್ಥೆ ಅಂತೆ, ಆಶ್ರಮ ವ್ಯವಸ್ಥೆ ಅಂತೆ, ಇನ್ನೂ ಈ ಬರ್ಬೇರಿಕ ಬುದ್ಧಿಯಲ್ಲೇ ಇದ್ದಾರೆ ನನ್ನಂತವರು. ಸೊ ನಮ್ಮನ್ನು ಬರ್ಬೇರಿಕೆ ಹೇಳ್ತಾರೆ, ಅವರೆಲ್ಲ ಮಹಾಜ್ಞಾನಿಗಳಲ್ಲವೇ, ಎಲ್ಲ ಒಂದೇ ಎಂದು ಹೇಳ್ಬಿಡ್ತಾರೆ. ಆ ಬುದ್ಧಿ, ವಿಚಿತ್ರ ಬುದ್ಧಿ ಅವರಿಗೆ ಗೊತ್ತು, ನಮಗೆ ಮಾತ್ರ ಗೊತ್ತಿಲ್ಲ.
ಆದ್ದರಿಂದ ಅದೇ ಬುದ್ಧಿ ಇಟ್ಕೊಂಡು ಅವ್ರು ಹೇಳ್ತಾರೆ, ನಾನು ನಮ್ಮ ಆರ್ ಎಸ್ ಎಸ್ ಪ್ರಚಾರ ಮಾಡ್ತದೆ ಎಲ್ಲ ಒಂದೇ, ಭಾರತ್ ಮಾತಾ ಕಿ ಜೈ ಅಂದ್ರೆ ಎಲ್ಲ ಒಂದೇ, ಎಲ್ಲರೂ ಒಂದೇ ಮೂರ್ಖರು ಎಂದರ್ಥ. ಆಲ್ ಈಕ್ವಾಲಿಟಿ ಇನ್ ದ ಮೂರ್ಖತ್ವ, ಬಿಕಾಸ್ ಎಲ್ಲರನ್ನು ಮೂರ್ಖ ಮಾಡಿಬಿಟ್ರೆ ಒಂದೇ ಆಗ್ತದಲ್ಲವೇ. ನೀವು ಶಾಸ್ತ್ರ ಓದಿಕೊಂಡ್ರೆ ಒಬ್ಬನಿಗಿಂತ ಒಬ್ಬನಿಗೆ ಮೇಲೆ ಮಟ್ಟಲು ಇರುತ್ತವೆ, ಒಬ್ಬನು ಹೆಚ್ಚಿನ ಸಾಧಕ, ಒಬ್ಬನು ಕಳೆಮಟ್ಟದ ಸಾಧಕ, ಒಬ್ಬನು ಮೇಲೆ ಮಟ್ಟದ. ಈ ಹೆಚ್ಚು ಕಡಿಮೆ ಬೇಡ, ಎಲ್ಲರೂ ಒಂದೇ, ಎಲ್ಲರಿಗೆ ಅಜ್ಞಾನಗಳು, ಎಲ್ಲರೂ ಮೂರ್ಖರನ್ನು ಮಾಡಿಬಿಟ್ರೆ ಎಲ್ಲ ಒಂದೇ ಆಗಿರುತ್ತಾರೆ ಅಲ್ಲವೇ. ಎಲ್ಲರನ್ನು ಮೂರ್ಖರು ಮಾಡಿಬಿಡೋಣ, ಎಲ್ಲ ಒಂದೇ ಆಗಿರುತ್ತಾರೆ. ಈಗ ಈ ಆರ್ ಎಸ್ ಎಸ್ ಮೂರ್ಖತನ ಬಿಟ್ಟರೆ ನನ್ನದೇ, ಇಫ್ ಆರ್ ಎಸ್ ಎಸ್ ಫೆಲೋ ಕಮ್ಸ್ ಟು ಮೀ, ಐ ಟೆಲ್ ದಮ್ ಸಾರಿ, ನೆವರ್ ಕಮ್ ಟು ಮೈ ಕ್ಲಾಸ್, ಯು ವಿಲ್ ಬಿ ಡಿಸಪಾಯಿಂಟೆಡ್, ಯು ವಿಲ್ ಬಿ ಬ್ಯಾಡ್ಲಿ ಹರ್ಟ್, ಅಂಡ್ ಯು ಗೋ ಟು ಯುವರ್ ಆರ್ ಎಸ್ ಎಸ್ ಗುರು ಮೋಹನ್ ಭಗತೆ, ದೊಡ್ಡ ಗುರು, ನಿಮ್ಗೆ ಅಲ್ಲೇ ಹೋಗಿ. ಯಾರಾದರೂ ಆರ್ ಎಸ್ ಎಸ್ ಇದ್ದರೆ ಪ್ಲೀಸ್ ಡೋಂಟ್ ಲಿಸನ್ ಟು ಮೈ ಟಾಕ್ಸ್, ಯು ವಿಲ್ ಬಿ ಡೀಪ್ಲಿ ಹರ್ಟ್ ಅಂಡ್ ಇಟ್ ವಿಲ್ ನಾಟ್ ಬಿ ಯೂಸ್ಫುಲ್ ಟು ಯು, ಡೋಂಟ್ ಲಿಸನ್ ಟು ಮೀ. ಇಫ್ ಯು ಆರ್ ಎ ಟ್ರೂ ಹಿಂದೂ, ಇಫ್ ಯು ರಿಯಲ್ಲಿ ಅಂತ ಬೇಕಂದ್ರೆ ಯು ಕಮ್ ಟು ಅವರ್ ಟ್ರೆಡಿಷನಲ್ ವೇ, ಟ್ರೆಡಿಷನಲ್ ವೇ ನಿಮಗೆ ಹೇಳ್ಕೊಡ್ತೀನಿ. ಬಟ್ ಆದ್ರೆ ಇದು ವಾಟ್ ಇಸ್ ಅ ಪಾಯಿಂಟ್, ನೀವು ನಿಮಗೆ ಹರ್ಟಿಂಗ್ ಏಕೆ? ನಾವು ಕೆಟ್ಟವರಾಗಿ ಕಂಡು ಬಂದ್ರೆ ಹೇಳ್ಕೊ, ಮೈಕ್ಗಳಿವೆ, ನಿಮ್ಮ ಕೈಯಲ್ಲಿ ಮೈಕ್ ಇದೆ, ನಿಮ್ಮ ಕೈಯಲ್ಲಿ ಎಲ್ಲ ಇದೆ, ಹೇಳ್ಕೊ, ನಮ್ಮನ್ನು ಬೇಕಾದಷ್ಟು ನಿಂದೆ ಮಾಡ್ಕೋ, ನಮ್ಮನ್ನು ಮೂರ್ಖರು ದುಷ್ಟರು ಬ್ಯಾರ್ಬೇರಿಕೆ ಏನಾದ್ರೂ ಹೇಳ್ಕೊ. ಎಷ್ಟೋ ಕೇಳುತ್ತಾ ಇದ್ದೀವಿ, ಮುಸ್ಲಿಮರು ಕ್ರಿಶ್ಚಿಯನ್ ನಮ್ಮನ್ನೆಲ್ಲರನ್ನು ಬ್ಯಾರ್ಬೇರಿಕೆ ಮಾಡಿಬಿಟ್ರು, ನೀವು ಮಾಡಿದ್ದರೆ ನಮಗೇನು ತೊಂದರೆ ಇಲ್ಲ, ಮಾಡಿ. ನೀವು ಆರ್ ಎಸ್ ಎಸ್ ಮಾಡಿದ್ದರೆ ಮಾಡ್ಕೊಳ್ಳಿ, ಏನಾದರೂ ಮಾಡಿ, ನಮಗೇನು ಚಿಂತೆ ಇಲ್ಲ, ನಮ್ಗೆ ಭಗವಂತ ಒಬ್ಬನೇ ಇದ್ದಾನೆ, ಅದೊಂದೇ ಹಿಡ್ಕೊಂಡಿರ್ತೀವಿ ನಾವು. ಆದ್ದರಿಂದ ಸ್ವಧರ್ಮ ಅಂದ್ರೆ ಎರಡು, ವರ್ಣಧರ್ಮಕ್ಕೆ ಆಶ್ರಮ ಧರ್ಮಕ್ಕೆ ಅನುಗುಣವಾಗಿ ಒಂದು, ಮತ್ತೆ ನಿಮ್ಮ ಆಧ್ಯಾತ್ಮಿಕ ಸಾಧನ ಮಟ್ಟಕ್ಕೆ ಅನುಗುಣವಾಗಿಯೂ ಸ್ವಧರ್ಮ ಇರಬೇಕು. ಆ ಮಟ್ಟ ಗೊತ್ತಿಲ್ಲದಿದ್ದರೆ ಏನೇನೋ ಮಾಡಿದ್ದರೆ ಎಲ್ಲರೂ ಎಲ್ಲ ಮಾಡುವುದಂದ್ರೆ ಎಲ್ಲ ಕನ್ಫ್ಯೂಷನ್ ಆಗ್ತಾ ಇದೆ, ಅದರಿಂದ ಸಾಧನ ಹಾಳಾಗ್ತದೆ. ಏಕೆಂದ್ರೆ ಅಯೋಗ್ಯನು ಮೇಲೆ ಮಟ್ಟದ ಸಾಧನ ಬಳಸಿದ್ದರೆ ಜನರು ಪ್ರಶ್ನೆ ಮಾಡ್ತಾರೆ, ಗುರುಗಳೇ ನಾನು ಸಾಕ್ಷಿಭಾವ ಹೇಗೆ ಮಾಡಬೇಕು ಎಂದು ಹೇಳ್ತಾರೆ. ನಾನು ಹೇಳಿದ್ದೀನಿ, ನೀವೇನಾದರೂ ಸಾಧನ ಮಾಡಿದ್ದೀಯಾ, ಗುರುಗಳನ್ನು ಕೇಳಿದ್ದೀಯಾ, ವೇದಾಂತ ಶ್ರವಣ ಮಾಡಿದ್ದೀಯಾ ಅಂದ್ರೆ ನಾನು ಪುಸ್ತಕ ಓದಿಕೊಂಡೆ ಗುರುಗಳೇ, ಪುಸ್ತಕ ತಾನು ಓದಿಕೊಂಡನಂತೆ ಇವರಿಗೆ ಫಸ್ಟ್ ನಿಧಿಧ್ಯಾಸನ ಹೇಳಬೇಕಂತೆ. ಒಬ್ಬನಿಲ್ಲಿಗೆ ಬಂದ, ನಾನು ಹೇಳಿದ್ದೀನ, ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಹೊಳೆನರಸೀಪುರದಲ್ಲಿ ನಾನು ಹೊಸದಾಗಿ ಬಂದೆ, ಆವಾಗ ಒಬ್ಬನನ್ನು ನಮ್ಮ ಅಧ್ಯಕ್ಷ, ಕಾರ್ಯಾಲಯ ಅಧ್ಯಕ್ಷನೇ ಕರ್ಕೊಂಡು ಬಂದ, ಸ್ವಾಮೀಜಿ ಇವರು ಇಲ್ಲಿ ಇರುತ್ತಾರೆ, ಇವರಿಗೆ ನೀವು ವೇದಾಂತ ಹೇಳ್ತೀರಾ ಎಂದು ಹೇಳಿ. ನಾನು ಹೇಳಿದ್ದೀನಿ, ಅವರು ಯಾರೋ, ಅವರು ಯಾವ ಹಂತ ಇದೆಯೋ, ಅವರಿಗೆ ವೇದಾಂತ ವೈರಾಗ್ಯ ಯೋಗ್ಯ ಇದೆಯೋ ಇಲ್ಲವೋ ಅವರಿಗೆ ಹೇಳುವುದು ಹೇಗೆ? ನಾನೇನು ಪಂಡಿತನಲ್ಲ, ಎಲ್ಲರಿಗೂ ಒಂದೇ ವೇದಾಂತ ಹೇಳುವುದಕ್ಕೆ, ನಾನು ವೇದಾಂತಿ, ನಾನು ಸನ್ಯಾಸಿ, ಯೋಗ್ಯರಿಗೆ ಹೇಳ್ತೀನಿ, ಸುಮ್ಮನೆ ಪಾಂಡಿತ್ಯಕ್ಕೋಸ್ಕರ ಹೇಳಲ್ಲ. ನಾನು ಹೇಳಿದ್ದೀನಿ, ಇಲ್ಲಿ ಚಂದ್ರಮೌಳಿ ಅವಧಾನ ಇದ್ದಾರೆ, ಪಾಠ ಹೇಳ್ತಾ ಇದ್ದಾರೆ, ಅವರ ಪಾಠಕ್ಕೆ ಹೋಗಲಿ, ಪಾಠ ನಡೆಯುತ್ತಾನೆ ಇದೆ, ಇನ್ನೊಂದು ಸ್ಪೆಷಲ್ ಪಾಠ ಏಕೆ, ಆ ಪಾಠದಲ್ಲಿ ಕೂತಿರಲಿ. ಈ ಅಧ್ಯಕ್ಷರು ಏನ್ ಹೇಳ್ತಾನೆ ಗೊತ್ತಾ? ಹೌದು, ಆ ಪಾಠ ನಡೆಯುತ್ತಾ ಇದೆ, ನೀವು ಇವರಿಗೆ ಇನ್ನೊಂದು ಪಾಠ ಹೇಳ್ತೀರಾ? ನಾನು ಅನ್ಕೊಂಡೆ, ಇವರು ಅಷ್ಟು ದೊಡ್ಡವರ ಮಹನೀಯರ, ಇವರು ಎಷ್ಟು ದೊಡ್ಡವರು? ನಾನು ಇಷ್ಟೇ ಹೇಳ್ತಾ ಇದ್ದೆ. ಅಷ್ಟರಲ್ಲಿ ಅವರೇನು ಹೇಳಿದ್ರು ಗೊತ್ತಾ? ನನಗೆ ವೇದಾಂತ ಏನು ಬೇಕಾಗಿಲ್ಲ, ನಾನು ಪುಸ್ತಕ ಇಲ್ಲಿ ಕಾರ್ಯಾಲಯದಲ್ಲಿ ಪುಸ್ತಕ ತಗೊಂಡು ನಾನೇ ಓದ್ಕೊಳ್ತೀನಿ, ನೀವು ನಿಧಿಧ್ಯಾಸನ ಹೇಳಿ ಎಂದು ಹೇಳಿದೆ. ಅಮ್ಮೋ, ಇವನಿಗೆ ಡೈರೆಕ್ಟ್ಲಿ ನಿಧಿಧ್ಯಾಸನ ಬೇಕಂತೆ. ಡೈರೆಕ್ಟ್ಲಿ ಪುಸ್ತಕ, ಅವರು ವೇದಾಂತ ಕೇಳಲಿಲ್ಲ, ಪುಸ್ತಕ ಓದ್ಕೊಳ್ತಾನಂತೆ, ನಿಧಿಧ್ಯಾಸನ ಬೇಕಂತೆ. ಇವರು ಅಧ್ಯಕ್ಷರು ಬಂದು ನನಗೆ, ಅವರಿಗೆ ಪಾಠ ಬೇಡ, ಇರುವ ಪಾಠ ಅವರು ಕೇಳಲ್ಲ ಅಂತೆ, ನನ್ನ ಪಾಠನೂ ಅವರಿಗೆ ಬೇಡ ಅಂತೆ, ಅಧ್ಯಕ್ಷರು ಹೇಳ್ತಾರೆ ಅವರಿಗೆ ಪಾಠ ಹೇಳಿ. ಇದು ಏನಪ್ಪ, ಅವರಿಗೆ ಹಸುವಿಲ್ಲ, ಅವ್ರು ಊಟ ಮಾಡಲ್ಲ, ನಾನು ಊಟ ಮಾಡೇ ಬಂದೆ ಹೇಳ್ತಾನೆ, ಇವರು ಹೇಳ್ತಾನೆ ಅವ್ರಿಗೆ ಊಟ ಮಾಡಿಸು, ನೀವು ಅವ್ರಿಗೆ ಊಟ ಮಾಡಿಸು, ಅವ್ರು ತಿನ್ನಲ್ಲ, ಅವ್ರು ಊಟ ಮಾಡಿ ಬಂದ ತಿನ್ನಲ್ಲ ಹೇಳ್ತಾ ಇದ್ದ, ನೀವು ಮಾಡಿಸು ಊಟ, ನೀವು ಊಟ ಮಾಡಿಸು, ನೀವು ಊಟ ಮಾಡಿಸು ಅಂದ್ರೆ ಏನ್ ಮಾಡಲಪ್ಪ ಇದು? ಅವರು ಇಲ್ಲಿರುವಾಗ 3 ತಿಂಗಳು 6 ತಿಂಗಳು ಇಲ್ಲಿ ಹೋಟೆಲ್ಗಳು ತಿರುಗುವುದು ಇದೇ ಕೆಲಸ ಅವರಿಗೆ. 6 ತಿಂಗಳಿಗೆ ಸಡನ್ಲಿ ಬಂದು ನಮಸ್ಕಾರಕ್ಕೆ ಬಂದ, ನನ್ನ ಗುರುಗಳೇ ನಾನು ಹೋಗ್ತೀನಿ ಅಂತ. ಎಲ್ಲಿ ಹೋಗ್ತಾ ಇದ್ದೀರಿ ನೀವು, ನಿಧಿಧ್ಯಾಸನ ಮುಗಿಯಿತಾ ಎಂದು ಹೇಳಿದ್ದೆ. ಅವ್ರು ಹೇಳಿದಾರು, ನನ್ನ ಮಗಳ ಅಮೆರಿಕಾನಿಂದ ಈಗ ಬಂದರು, ಈಗ ಹೋಗ್ತೀನಿ. ಓ, ಇದಾ ನಿಮ್ಮ ನಿಧಿಧ್ಯಾಸನ ಸಾಧನ, ಮಗಳ ಅಮೆರಿಕಾಕ್ಕೂ ಹೋದರಿಂದ ಆಶ್ರಮಕ್ಕೆ ಬಂದ ನಿಧಿಧ್ಯಾಸನ ಮಾಡ್ಲಕ್ಕೆ. ಈಗ ಒಂದು ಮಗಳು ಬಂದ ನಂತರ ನಿಧಿಧ್ಯಾಸನ ಏಕೆ? ಹೋಗಿಬಿಟ್ಟ, ನಿಧಿಧ್ಯಾಸನ ಮುಗಿಯಿತು, ಬ್ರಹ್ಮಜ್ಞಾನವು ಯಾವಾಗಲೂ ಆಯಿತು ಅಲ್ಲವೇ. ಈಗ ಬ್ರಹ್ಮಜ್ಞಾನ ಇಲ್ಲೇ ಕಾರ್ಯಾಲಯ ಬಿಟ್ಟು ಮತ್ತೆ ಮಗಳನ್ನು ನೋಡುವುದಕ್ಕೆ ಹೋದ. ಈಗ ಇಂಥ ವೇದಾಂತಿಗಳಿಗೆ ನಾವು ಎಲ್ಲಿ ಹೇಳ್ತೀವಪ್ಪ? ಐ ಟೋಲ್ಡ್ ವಿ ಆರ್ ಟೋಟಲಿ ಅನ್ಫಿಟ್ ಫಾರ್ ವೇದ ಟು ಟೀಚಿಂಗ್ ವೇದಾಂತ ಟು ಸಚ್ ಪೀಪಲ್. ದೇ ಆರ್ ಆಲ್ ವೆರಿ ವೆರಿ ಅಡ್ವಾನ್ಸ್ಡ್ ಪೀಪಲ್, ನಾವು ಏನು ಹೇಳಕ್ಕಾಗ್ತದೆ? ದೀಸ್ ಆರ್ ದ ಫೆಲ್ಲೋಸ್.
ಆ ಕಮಿಟಿ ಅಧ್ಯಕ್ಷದ ಬುದ್ಧಿ ನೋಡಿ, ಅವರಿಗೆ ವೇದಾಂತ ಹೇಳು ಎಂದು ನನ್ನನ್ನು ಪ್ರೆಷರ್ ಮಾಡ್ತಾನೆ. ಬಿಕಾಸ್ ಇವರ್ ಅಧ್ಯಕ್ಷ ಅಂದ್ರೆ ನನ್ನ ಮೇಲೆ ಇದೆ ಪ್ರೆಷರ್. ಅಂಡ್ ಹಿ ಹಿಮ್ಸೆಲ್ಫ್ ಇಸ್ ನಾಟ್ ಇಂಟ್ರೆಸ್ಟೆಡ್ ಅಂಡ್ ಈಸ್ ಅಯೋಗ್ಯ. ಆಲ್ರೆಡಿ ಒಂದು ಪಾಠ ನಡೆಯುತ್ತಾ ಇದೆ, ಕಾರ್ಯಾಲಯಕ್ಕೆ ಹೋಗಲಿ ಅಂದ್ರೆ ಅವರು ಹೇಳ್ತಾರೆ ಆ ಪಾಠ ಬೇಡ, ನಿಮ್ಮ ಪಾಠವೂ ಬೇಡ, ನಾನೇ ಓದ್ಕೊಳ್ತೀನಿ, ನಮಗೆ ನಿಧಿಧ್ಯಾಸನ ಹೇಳಿ. ಇವರು ಹೇಳ್ತಾರೆ ಹೇಳ್ತೀರ ಪಾಠ ಗುರುಗಳೇ, ಇವರಿಗೆ ಹೇಳಿ ಇದು ಏನಪ್ಪ ಮಕ್ಕಳ ಆಟ ಆಯ್ತಾ? ಈಗ ಇದು ಹಿಂದೂಗಳು ಎಷ್ಟೆಷ್ಟು ಇಂಗ್ಲಿಷ್ ಮೀಡಿಯಂ, ಈ ಅಧ್ಯಕ್ಷರಂದ್ರೆ ಇಂಗ್ಲಿಷ್ ಮೀಡಿಯಂ ಮೂರ್ಖತನವೇ, ಇದೆಲ್ಲ ಇಂಗ್ಲಿಷ್ ಮೀಡಿಯಮೇ. ಇಂಡಿಯನ್ ಬುದ್ಧಿ ಆದರೆ ಹೀಗೆ ಮಾಡುತ್ತಿದ್ದನ? ಇಫ್ ಯು ಆರ್ ರಿಯಲ್ ಹಿಂದೂ ಬ್ರಾಟ್ ಅಪ್ ಇನ್ ಇಂಡಿಯನ್ ಕಲ್ಚರ್, ವುಡ್ ಯು ಹ್ಯಾವ್ ಡನ್ ದಟ್ ಲೈಕ್ ದಟ್? ಆಲ್ ದಟ್ ಇಸ್ ಅ ವೆಸ್ಟರ್ನೈಸರ್. ಅಂಡ್ ಹಿ ವಾಸ್ ಅ ಲಾಯರ್. ಲಾಯರ್ ಅಂದ್ರೆ ಸಾಕು, ಆ ವೆಸ್ಟರ್ನ್ ಬುದ್ಧಿ, ಆ ಇಂಗ್ಲೆಂಡ್ನಲ್ಲಿ ಹುಟ್ಟಿ ಬಂದಿರುವ ಹಾಗೆ ಮಾತಾಡ್ತಾನೆ. ಆ ಮೆಕಾಲೆ ತಮ್ಮ ಅಲ್ಲ, ಮೆಕಾಲೆ ಅಣ್ಣ ಆಗುತ್ತಾನೆ. ಮೆಕಾಲೆ ತಮ್ಮ ಅಲ್ಲ, ಮೆಕಾಲೆ ಮಗ ಅಲ್ಲ, ಮೆಕಾಲೆ ಅಣ್ಣ ಆಗಿ ಬರ್ತಾನೆ. ಹಾಗೂ ಆ ಬುದ್ಧಿ ಅವರು ಏನ್ ಮಾಡ್ತಾರೆ, ಏನಾಗಲ್ಲ. ಆಯ್ತಾ, ಈಗ ಬಿಡಿ. ಸೊ ನಿಧಿಧ್ಯಾಸನ ಪ್ರಮಾತೃತ್ವವು ಮೊದಲು, ಪ್ರಮಾತೃತ್ವವು ಕರ್ಮ ಮಾಡುವಾಗಲೂ ಇಂದ್ರಿಯಗಳಿಂದ ಮನಸ್ಸಿನಿಂದ ತಾವು ತಾವೇ ನಡೆಯುತ್ತಾ ಇದೆ. ನಾನು ಸುಮ್ಮನೆ ಇದೆಲ್ಲ ಈಶ್ವರ ಲೀಲೆಯಾಗಿ ನೋಡ್ತಾ ಇದ್ದೀನಿ. ಸಗುಣ ಬ್ರಹ್ಮ ಆರಾಧನವು ಚೆನ್ನಾಗಿ ನಡೆಯಬೇಕು ಕರ್ಮಯೋಗಕ್ಕೆ. ಆವಾಗ ನಿಧಿಧ್ಯಾಸನದಲ್ಲಿ ಈ ತೋರುವ ಜಗತ್ತು, ಈ ನಾಮರೂಪ, ಪ್ರಮಾತೃ, ಪ್ರಮಾಣ, ಪ್ರಮೇಯ, ಕರ್ತ, ಕರ್ಮ, ಭೋಕ್ತ, ಭೋಗ್ಯ, ದೇಶ, ಕಾಲ, ನಾಮರೂಪ, ಹೋಲ್ ಅವಸ್ಥ, ಇದೆಲ್ಲವೂ ವೈಶ್ವಾನರ ದೃಷ್ಟಿಯಿಂದ ನೋಡ್ತಾನೆ. ವೈಶ್ವಾನರ ದೃಷ್ಟಿಯಲ್ಲಿ ಅವಸ್ಥ ಎಲ್ಲವೂ ಒಟ್ಟಾಗಿ ನೋಡ್ತಾನೆ. ಮತ್ತೆ ಪ್ರಾಜ್ಞಪಾದಕ್ಕೆ ಬಂದಾಗ ಈ ಓಲ್ ಅವಸ್ಥೆಯೆಲ್ಲ ತನ್ನಲ್ಲೇ ಕಲ್ಪಿತ, ತನಗಿಂತ ಬೇರೆ ಇಲ್ಲ, ಅದೇ ತುರಿಯ. ಇದು ಹೌದು. ಆದ್ದರಿಂದ ಅತಏವ ಆತ್ಮವಿಜ್ಞಾನ ಜನನೇ ನಯತ್ನ ಕರ್ತವ್ಯ. ಪೂರ್ವಪಕ್ಷಿ ವಿದ್ಯಾರ್ಥಿ ಪ್ರಶ್ನೆ ಏನಿತ್ತು? ನಿಷೇಧ ಮಾಡಿದ ಮಾತ್ರದಿಂದ ಜ್ಞಾನವಾಗುತ್ತದೆ? ಪಾಸಿಟಿವ್ ಆಗಿ ಹೇಳಬೇಕೆ ಬ್ರಹ್ಮವನ್ನು, ಇದು ಬ್ರಹ್ಮ ಹೀಗೆ ಎಂದು ಹೇಳಬೇಕೆ? ಅದಕ್ಕೆ ಉತ್ತರ ಗುರುಗಳು ಹೇಳ್ತಾ ಇದ್ದಾರೆ ನೋಡಿ, ಪಾಸಿಟಿವ್ ಹೇಳಬೇಕಾಗಿಲ್ಲ. ಒಂದು, ಭಾಷೆಗೆ ಸಾಮರ್ಥ್ಯವಿಲ್ಲ, ಭಾಷಾ ಗುಣಗಳನ್ನೇ ವರ್ಣಿಸುತ್ತದೆ. ಇನ್ನೊಂದು, ಯಾವ ಇಂದ್ರಿಯಕ್ಕೆ, ಮನಸ್ಸಿಗೆ, ಯಾವ ಪ್ರಮಾಣಕ್ಕೆ ವಿಷಯವಲ್ಲ ಪರಮಾತ್ಮ. ಒಂದು, ಭಾಷೆಗೆ ಗುಣಗಳನ್ನೇ ವರ್ಣಿಸುವ ಸಾಮರ್ಥ್ಯ ಇದೆ, ಆತ್ಮವನ್ನು ಹೇಳುವ ಭಾಷೆಯೇ ಕೆಲಸ ಮಾಡಲ್ಲ. ಈಗ ಎಲ್ಲಾ ಪ್ರಮಾಣಗಳಿಗೆ ಆತ್ಮ ವಿಷಯವಲ್ಲ. ಮೂರನೆಯದು, ಆತ್ಮ ಸ್ವಯಂ ಪ್ರಸಿದ್ಧ, ಸುಪ್ರಸಿದ್ಧತ್ವ. ಆ ಸುಪ್ರಸಿದ್ಧ ಹೇಳ್ತಾ ಇದ್ದೀವಿ ಎರಡು ದಿವಸದಿಂದ, ಮೂರು ದಿವಸದಿಂದ, ಅದೇ ನಡೆಯುತ್ತಾ ಇದೆ ಅಲ್ಲವೇ. ಆತ್ಮ ಎಷ್ಟು ಸ್ವಯಂ ಪ್ರಕಾಶ, ಸ್ವಯಂ ಸಿದ್ಧ. ಸ್ವಯಂ ಸಿದ್ಧ ಅಂದ್ರೆ ಅನುಭವ ತಾನೇ ಇದೆ, ಬ್ರಹ್ಮತ್ವ ಇದ್ದೇ ಇದೆ. ನಾನು ಬ್ರಹ್ಮವಲ್ಲವೇನೋ ಅನಿಸುತ್ತಾ ಇದೆ ನೋಡಿ, ಆ ಅಲ್ಲವೇನೋ ಅನಿಸಿಕೆ ತೆಗೆಯುವುದಷ್ಟೇ, ಆ ಅನಿಸಿಕೆಯೇ ತಪ್ಪು. ಅನಿಸಿಕೆ ತಪ್ಪು ಅಂದ್ರೆ ಬ್ರಹ್ಮ ಇದ್ದೇ ಇದೆ ಅಷ್ಟೇ. ಅನಾತ್ಮ ನಿವೃತ್ತಿ ಅತದ್ಧರ್ಮ ಅಧ್ಯಾರೋಪಣ ನಿವರ್ತಕತ್ವೇನ ಪ್ರಮಾಣಂ. ಅತದ್ಧರ್ಮವನ್ನು ಅಪವಾದ ಮಾಡುವುದಷ್ಟೇ. ಅಪವಾದ ಅಂದ್ರೆ ಅದು ತನಗೆ ಹೊಂದಲ್ಲ. ಅನಾತ್ಮ ಅನಾತ್ಮವೇ ಆತ್ಮಕ್ಕೆ ಹೊಂದಲ್ಲ. ಅನಾತ್ಮವೂ ಅಡ್ಡಿಯೂ ಆಗಲ್ಲ. ಏಕೆ? ಅನಾತ್ಮ ಕಲ್ಪಿತ, ಕಲ್ಪಿತ ಆತ್ಮಕ್ಕೇನು ಅಡ್ಡಿ ಮಾಡುತ್ತದೆ? ಆತ್ಮದಲ್ಲೇ ಕಲ್ಪಿತ ಅನಾತ್ಮ ಆತ್ಮಕ್ಕೇನು ಅಡ್ಡಿ ಮಾಡುತ್ತದೆ? ಅದರಿಂದ ಅನಾತ್ಮವನ್ನು ಅಪವಾದ ಮಾಡುವುದು ಅಂದರೇನು? ಅಲ್ಲಿಂದ ದೃಷ್ಟಿಯನ್ನು ತಿರುಗಿಸುವುದು ಅಷ್ಟೇ. ಅನಾತ್ಮ ಕಡೆಯಿಂದ ಪ್ರಮಾತೃತ್ವ ದೃಷ್ಟಿ ಬಿಡಿಸುವುದೇ ಅಪವಾದ. ಅಷ್ಟೇ ಮಾಡಿದ್ದರೆ ಆತ್ಮಜ್ಞಾನೇ ಯತ್ನ ನ ಕ್ರಿಯತೆ. ಆತ್ಮವನ್ನು ತಿಳಿಯುವುದಕ್ಕೆ ಯತ್ನ ಅಂದ್ರೇನು? ಪ್ರಮಾಣ ಪ್ರಮೇಯ ಸಂಬಂಧವಿಲ್ಲ ಎಂದರ್ಥ. ಯತ್ನ ಅಂದ್ರೆ ಪ್ರಮಾತ, ಪ್ರಮಾಣ, ಪ್ರಮೇಯ, ಇದು ಪ್ರತ್ಯಯ ವಿಷಯ. ಪ್ರತ್ಯಯ ವಿಷಯ ಸಂಬಂಧ ಬೇಡ, ಪ್ರಮಾಣ ಪ್ರಮೇಯ ಸಂಬಂಧ ಬೇಡ. ಪ್ರಯತ್ನವಿಲ್ಲ ಅಂದ್ರೆ ಅರ್ಥವೇನು? ಪ್ರಮಾತೃ ಪ್ರಮೇಯ ಸಂಬಂಧದಲ್ಲಿ ತಿಳಿಯುವುದಿಲ್ಲ. ಪ್ರತ್ಯಯ ಪ್ರತ್ಯಯ ವಿಷಯವಲ್ಲ. ಪ್ರತ್ಯಯ ಪ್ರತ್ಯಯ ವಿಷಯತ್ವ, ಪ್ರಮಾಣ ಪ್ರಮೇಯ ದ್ವೈತ, ಇದೆಲ್ಲ ಬಿಡಿಸುವುದೇ ಅದ್ವಿತೀಯವಾಗಿ ನಿಲ್ಲುವುದು. ಆದ್ದರಿಂದ ಆತ್ಮವಿಜ್ಞಾನ ಜನನೇ ನ ಯತ್ನ ಕ್ರಿಯತೆ. ಆತ್ಮಬುದ್ಧೇರಪಿ ದೇಹ, ಅದಾಯ್ತಲ್ಲ, ಆತ್ಮಬುದ್ಧೇರಪಿ ದೇಹಾದಿಷು ಪ್ರಸಿದ್ಧತ್ವಾದೇವ. ಏಕೆ? ಆತ್ಮ ತಾನು ಆತ್ಮ, ಆತ್ಮ ಅರಿವು, ಅರಿವು ಚೈತನ್ಯ ಎಂಬುದು ನಾನು ದೇಹ ಅನ್ಕೊಂಡುವಾಗ ಅಲ್ಲಿ ಇದೆ, ಇಂದ್ರಿಯದಲ್ಲಿ ಇದೆ, ಮನಸ್ಸಿನಲ್ಲಿದೆ, ಅವಸ್ಥೆಯಲ್ಲಿದೆ. ನೋಡಿ, ಅವಸ್ಥೆ ನೋಡುವಾಗ ತನ್ನ ಆತ್ಮನೇ, ಇಂದ್ರಿಯ ನೋಡುವಾಗ ತನ್ನ ಆತ್ಮನೇ,
ಮನಸ್ಸು ನೋಡುವಾಗ ತನ್ನ ಆತ್ಮನೆ, ಯಾವುದು ನೋಡುತ್ತಾ ಇದ್ದರೂ ತನ್ನನ್ನೇ ನೋಡ್ತಾ ಇದ್ದಾನೆ ಅಲ್ಲವೇ. ತನ್ನ ಅಂದ್ರೆ ತನ್ನ ಅರಿವಾಗಿ ನೋಡುವುದೇ ಅಲ್ಲ, ಅರಿವನ್ನೇ ನೋಡ್ತಾ ಇದ್ದಾನೆ. ನೋಡಿ, ಅರಿವಾಗಿ ನೋಡುವುದಾದರೆ ಅನಾತ್ಮ ನೋಡ್ತಾನೆ, ಅರಿವಾಗಿ ನೋಡುವುದೇ ಅಲ್ಲ, ನೋಡಲ್ಪಡುವುದು ಅರಿವೇ. ಯಾಕಂದ್ರೆ ಅರಿವಾಗಿದ್ದು ಅರಿವನ್ನೇ ಬೆಳಗಿಸ್ತಾ ಇದೆ, ಅರಿವು ಅರಿವನ್ನೇ ಬೆಳಗುತ್ತಾ ಇದೆ ಅಂದ್ರೆ ಸ್ವಯಂ ಪ್ರಕಾಶ ಎಂದರ್ಥ. ಅಂದ್ರೆ ಬೆಳಗಿಸುವುದು ಬೆಳಗಲ್ಪಡುವುದೆಂಬ ಭೇದವನ್ನು ಬಿಡಿಸಿ ಅದು ಅರಿವೇ ಎಂದು ನಿಲ್ಲುತ್ತಾನೆ. ಹೀಗೆ ನಾಪಿ ಆತ್ಮಸಿದ್ಧವು ವ್ಯಾಪ್ರಿಯಂತೆ ವೇದಾಂತ. ವೇದಾಂತ ಶಾಸ್ತ್ರವು ಆತ್ಮ ಇದೆ ಎಂದು ಹೇಳುವುದಕ್ಕಿಲ್ಲ. ಯಾಕಂದ್ರೆ ತಾನು ತನ್ನ ರೂಪವಾಗಿ ಆತ್ಮ ಇದೆ, ತಾನಿದ್ದಾನೆ ಅಲ್ಲವೇ. ನಾನಿಲ್ಲ ಅನ್ಕೊಂಡು ವೇದಾಂತಕ್ಕೆ ಬರ್ತಾನ? ಗುರುಗಳೇ ನಾನಿದ್ದೀನಾ ಎಂದು ಯಾರಾದರೂ ಪ್ರಶ್ನೆ ಮಾಡ್ತಾರ? ಏನಪ್ಪ ನೀವು ಇದ್ದೀವಾ ಇಲ್ಲವಾ ಮೊದಲು ಹೇಳಿ, ನಿನಗೆ ಗೊತ್ತೇ? ನಾನು ಇದ್ದೀನೋ ಇಲ್ಲವೋ ನನಗೆ ಗೊತ್ತಿಲ್ಲ. ಏನು ಒಂದು ಒಂದು ಚಪ್ಪಾಳೆ ಹಾಕಿದ್ದರು, ಈಗ ಈಗ ಚಪ್ಪಾಳೆ ಆಯ್ತಾ ಗೊತ್ತಾಯ್ತಾ? ನಾನು ಇಲ್ಲಿ ಇಲ್ಲಿ ಇದ್ದೀವಾ ಇಲ್ಲವಾ ಹೇಳು ಅಂದ್ರೆ ನಾನು ಇದ್ದೀನೋ ಇಲ್ಲವೋ ಎಂದು ಯಾರಾದರೂ ಪ್ರಶ್ನೆ ಕೇಳ್ತಾರ? ತನ್ನ ಇರುವಿಕೆ ತನಗೆ ಸತಸಿದ್ಧ, ತನ್ನ ಇರುವು ಕುರಿತು ಯಾರಿಗೆ ಸಿದ್ಧಿ ಬೇಕಾಗಿಲ್ಲ. ಅದರಿಂದ ಆತ್ಮ ಅಪ್ರಸಿದ್ಧ ಯಾರಿಗೂ ಅಲ್ಲ. ಆ ಪ್ರಸಿದ್ಧವು ಯಾವುದು ಪ್ರಸಿದ್ಧವೋ ಅದನ್ನೇ ಅನಾತ್ಮ ಸಂಬಂಧದಿಂದ ಬಿಡಿಸಿ ತೋರಿಸ್ತಾ ಇದ್ದಾರೆ ಅಷ್ಟೇ. ನಾಪಿ ಆತ್ಮಸಿದ್ಧವು ವ್ಯಾಪ್ರಿಯಂತೆ ವೇದಾಂತ. ವೇದಾಂತ ಶಾಸ್ತ್ರವು ಇಲ್ಲಿ ನೋಡಿ, ಒಂದು ಪಾಯಿಂಟ್ ರಾಮಾನುಜರು ಏನ್ ಹೇಳ್ತಾರೆ ಅಂದ್ರೆ, ಸಂಪ್ರದಾಯ ರಾಮಾನುಜರ್ ಅದ್ವೈತಂ ಬ್ರಹ್ಮ ನಿರ್ಗುಣಂ ಬ್ರಹ್ಮ ಇಲ್ಲವೇ ಇಲ್ಲ. ಏಕೆ? ಅದ್ವಿತೀಯ ಬ್ರಹ್ಮ ನಿರ್ಗುಣ ಬ್ರಹ್ಮಕ್ಕೆ ಯಾವ ಪ್ರಮಾಣವಿಲ್ಲ. ಪ್ರಮಾಣಗಳೆಲ್ಲ ಪ್ರತ್ಯಕ್ಷ ಪ್ರಮಾಣ ದ್ವೈತವನ್ನೇ ತೋರಿಸುತ್ತದೆ, ಸಗುಣವನ್ನೇ ತೋರಿಸುತ್ತದೆ. ಅನುಮಾನ ಪ್ರಮಾಣ ದ್ವೈತದಲ್ಲೇ ಇರುತ್ತದೆ, ಗುಣಗಳನ್ನೇ ಹೇಳುತ್ತದೆ. ಉಪಮಾನ ಪ್ರಮಾಣ ಯಾವ ಶಾಸ್ತ್ರ ಪ್ರಮಾಣ ಯಾವುದೇ ಒಂದು ಗುಣ ಶಾಸ್ತ್ರವನ್ನೇದು ಶಬ್ದಶಾಸ್ತ್ರ, ಶಬ್ದವು ಗುಣಗಳನ್ನೇ ವರ್ಣಿಸುತ್ತದೆ. ಗುಣಗಳು ಬಿಟ್ಟರೆ ಶಬ್ದವೇ ಕೆಲಸ ಮಾಡಲ್ಲವಲ್ಲ. ಅದರಿಂದ ಅವರೇನು ಹೇಳ್ತಾರೋ ಗೊತ್ತಾ? ನಾನೊಬ್ಬ ಪಂಡಿತನನ್ನು ಭೇಟಿ ಮಾಡುವುದಕ್ಕೆ ಹೋದೆ. ಅವರು ಎಷ್ಟು ಸಿಟ್ಟು ಮಾಡಿಕೊಂಡರು ನನ್ನ ಅದ್ವೈತ ಸಂಪ್ರದಾಯ ಅಂದ್ರೆ, ನಾನು ಆವಾಗ ಸನ್ಯಾಸಿ ಆಗಿದ್ದೆ. ನನ್ನನ್ನು ನೋಡಿದರೆ ಸಾಕು, ಸಿಟ್ಟು ಮಾಡಿಕೊಂಡು ಬೈದರು ನನ್ನನ್ನು. ಏನು ಯಾವ ಪ್ರಮಾಣದಿಂದ ಗೊತ್ತಾಗಲ್ಲ, ಇದೆಲ್ಲ ಶೂನ್ಯವಾದ, ಇದೆಲ್ಲ ಬೌದ್ಧರದು, ವೈದ್ಯಕ್ಕೆಲ್ಲ ತುಂಬಾ ಬೈದ. ನನಗೆ ಏನು ಮಾತಾಡೋದಕ್ಕೆ ಬಿಟ್ಟಿಲ್ಲ, ಎಲ್ಲ ಕೇಳಿ ನಾನು ವಾಪಸ್ ಬಂದೆ. ಏಕೆ? ಇಟ್ ಜಸ್ಟ್ ಡಿಂಟ್ ಅಲೌ ಮೀ ಟು ಸ್ಪೀಕ್. ಮರಿ ಏನ್ ಮಾಡುವುದು, ಈಗ ಅಷ್ಟೇ ಅವರ ದೃಷ್ಟಿ. ಅಂದರೆ ನಾವು ಇಲ್ಲಿ ನೋಡಿ ಸ್ವಾಮೀಜಿ ವಾಕ್ಯ, ವೇದಾಂತವು ಆತ್ಮ ಇದೆ ಎನ್ನುವುದಕ್ಕೆ ವೇದಾಂತವಿಲ್ಲ. ಪಾಯಿಂಟ್ ಮತ್ತೊಂದು ರಿಪೀಟ್ ಮಾಡ್ತೀನಿ, ಮತ್ತೊಂದು ಸಲ ಕೇಳಿ. ಆತ್ಮ ಇದೆ ಎನ್ನುವುದಕ್ಕೆ, ಬ್ರಹ್ಮ ಇದೆ ಎನ್ನುವುದಕ್ಕೆ ವೇದಾಂತ ಬೇಕಾಗಿಲ್ಲ. ಏಕೆ? ಇರವೆಂಬುದು ಸ್ವತಃಸಿದ್ಧ. ಎಲ್ಲರ ಅನುಭವದಲ್ಲಿ ಜಗತ್ತಿದೆ, ನಾನಿದ್ದೇನೆ, ಎಲ್ಲವೂ ಇದೆ 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 ಎಂದು ಇರವಿನ ಅನುಭವ ಸ್ವಯಂ ಪ್ರಕಾಶ. ಆ ಅನುಭವವನ್ನು ಶಾಸ್ತ್ರ ಹೇಳಬೇಕಾಗಿಲ್ಲ. ಅದರಲ್ಲಿ ಕಲ್ಪಿತವಾಗಿ ದ್ವೈತ ಅನಿಸುತ್ತಾ ಇದೆ, ಅದು ತೆಗೆಯುತ್ತದೆ ಅಷ್ಟೇ. ಆತ್ಮ ಇರವಕ್ಕೂ ವೇದಾಂತ ಬೇಕಾಗಿಲ್ಲ. ವೇದಾಂತ ಬಂದು ನೀನಿಲ್ಲ, ಆತ್ಮ ಅಂದ್ರೆ ನೀನೇ ಅಲ್ಲವೇ ಶ್ರೋತ, ನೀವು ಶ್ರೋತವಿಲ್ಲ, ನೀವು ಶ್ರೋತವಾಗಿ ನೀನೇ ಇಲ್ಲ, ನಿನ್ನನ್ನು ನಿನ್ನ ಇರವನ್ನು ನಾನು ತೋರಿಸ್ತೀನಿ, ನಿನ್ನ ಇರವನ್ನು ನಾನು ಹುಟ್ಟಿಸ್ತೀನಿ ಎಂದು ಹೇಳಿದ್ದನ ವೇದಾಂತ ಬಂದು. ಏನಪ್ಪ ನೀವು ಯಾರಿಲ್ಲ, ನಿಮ್ಮೆಲ್ಲರಿಗೂ ಇರುವು ಕೊಡ್ತೀನಿ ಎಂದು ವೇದಾಂತ ಬಂದು ಹೇಳ್ತದೆ? ನೀವೆಲ್ಲರೂ ನಗ್ತೀರಿ, ನಾವಿಲ್ಲವಾ ಗುರುಗಳೇ, ನಾವಿಲ್ಲ, ಅದಕ್ಕೋಸ್ಕರ ನೀವು ಬಂದು ನಮ್ಮ ಇರುವನ್ನು ಹುಟ್ಟಿಸಬೇಕಾ? ಇದೇನು ಉಪದೇಶಪ್ಪ? ತನ್ನ ಇರವು ಸ್ವತಃಸಿದ್ಧ, ತನ್ನ ಇರವು ನೀವಿದ್ದೀ ಎಂದು ವೇದಾಂತ ಹೇಳುವುದಕ್ಕೆ ಬಂದಿಲ್ಲ. ನಿಮ್ಮ ಇರುವಿಕೆಯಲ್ಲಿ ಡಿವಿಷನ್ ಅನಿಸುತ್ತಾ ಇದೆ ನೋಡಿ, ನಾನಿಷ್ಟೇ ಮಿಕ್ಕದು, ನಾನು ಮಿಕ್ಕ ಎಂಬ ಆ ವಿಂಗಡ ತೆಗೆಯುತ್ತದೆ. ನಿನ್ನ ಇರವನ್ನು ಹೇಳುವುದಕ್ಕೆ ಬಂದಿಲ್ಲ, ಇರವು ತಾನೇ ಇದೆ ನೋಡಿ. ಆತ್ಮಸಿದ್ಧವು ವ್ಯಾಪ್ರಿಯಂತೆ ವೇದಾಂತ. ನಿಮಗೆ ವೇದಾಂತ ಭಾಷೆ ಅರ್ಥವಾಗ್ತಾ ಇದೆಯೋ, ಅದನ್ನು ಮನನ ಮಾಡಿದರೆ ವೇದಾಂತ ಭಾಷಾ ಹೌ ಟು ಇಂಟರ್ಪ್ರೆಟ್ ಗೊತ್ತಾಗ್ತದೆ. ಆತ್ಮಸಿದ್ಧವು ವ್ಯಾಪ್ರಿಯಂತೆ ವೇದಾಂತ. ವೇದಾಂತ ಪ್ರಮಾಣ ನಿನ್ನ ಇರವನ್ನು, ಅಂದರೆ ನಿಮ್ಮ ಅನುಭವದಲ್ಲಿ ಯಾವ ಇರವು ಇದೆಯೋ, ತಾನು ಇದ್ದಾನೆ 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 ಎಂದ ಇರವು, ಆ ಇರವಿನ ಅನುಭವವನ್ನು ಕೊಡುವುದಕ್ಕೆ ವೇದಾಂತ ಬಂದಿಲ್ಲ. ವೇದಾಂತ ಅದಕ್ಕೆ ಪ್ರಯತ್ನ ಮಾಡಲ್ಲ. ಏಕೆ? ಅದು ಮೊದಲೇ ಗೊತ್ತು, ಇನ್ನೇಕೆ ಹೇಳಿದ್ರು? ನೀವು ಮೊದಲೇ ಇದ್ದಿ. ತಾನಿದ್ದಾನೆ ಎಂಬ ತನ್ನ ಇರುವಿಕೆ ಅನುಭವದಲ್ಲಿ ಇಲ್ಲ. ನಿಮ್ಮ ಇರದನ ನಿಮ್ಮ ಐ ಡೋಂಟ್ ನೋ ಹೌ ಟು ಸೇ ದಟ್, ಲೆಟ್ ಮೀ ಸೇ ಇನ್ ಇಂಗ್ಲಿಷ್, ದಟ್ ಯು ಆರ್ ಎಕ್ಸಿಸ್ಟಿಂಗ್. ವೇದಾಂತ ಇಸ್ ನಾಟ್ ಕಮಿಂಗ್ ಟು ಟೆಲ್ ಯು ದಟ್ ಯು ಆರ್ ಎಕ್ಸಿಸ್ಟಿಂಗ್. ಯುವರ್ ಎಕ್ಸಿಸ್ಟಿಂಗ್ ಈಸ್ ಯು, ಯುವರ್ ಎಕ್ಸಿಸ್ಟೆನ್ಸ್. ವೇದಾಂತ ಇಸ್ ನಾಟ್ ಟ್ರೈಂಗ್ ಟು ಪ್ರೂವ್ ಯುವರ್ ಎಕ್ಸಿಸ್ಟೆನ್ಸ್. ನಿನ್ನ ಇರವನ್ನು ಸಿದ್ಧಪಡಿಸುವುದಕ್ಕೆ ವೇದಾಂತ ಬಂದಿಲ್ಲ. ಏಕೆ? ಅದು ಸಿದ್ಧಪಡಿಸಬೇಕಾದರೆ ಸಿದ್ಧಪಡಿಸದಿದ್ದರೆ ನೀವೇನಾಗ್ತೀರಿ?
ನೀವು ನಾನ್ ಎಕ್ಸಿಸ್ಟೆಂಟ್ ಆಗ್ತೀರಾ ಏನು? ಎಕ್ಸಿಸ್ಟೆಂಟ್ ಇದ್ದೇ ಇದ್ದಾನೆ, ಸ್ವತಃ ಸಿದ್ಧ ಅನುಭವ. ಆದ್ದರಿಂದ ನಿಮ್ಮ ಅನುಭವದಲ್ಲಿ ಮೊದಲೇ ಇರುವ ಎಕ್ಸಿಸ್ಟೆನ್ಸ್ ಅನ್ನು ಸಿದ್ಧಪಡಿಸುವುದೇಕೆ? ಯಾರು ಸಿದ್ಧಪಡಿಸ್ತಾರೆ? ಏಕೆ ಅದು ಸಿದ್ಧ, ಮೊದಲೇ ಸಿದ್ಧವಾಗಿದೆ. ಮೊದಲೇ ಸಿದ್ಧವಾಗಿದ್ದನ್ನು ವೇದಾಂತ ನಿಮ್ಮ ಆತ್ಮನನ್ನು ಸಿದ್ಧಪಡಿಸುವುದಕ್ಕೆ ಬಂದಿಲ್ಲ. ಏಕೆ? ತನ್ನಲ್ಲಿರುವ ಅದ್ವೈತ ಭಾವ ಪರಿಚ್ಛಿನ್ನ ಬುದ್ಧಿ ಕಡೆಯಿಂದ ದೃಷ್ಟಿ ತಿರುಗಿಸುವುದಕ್ಕೆ ಬಂದಿದೆ. ನಿಮ್ಮ ಇರವನ್ನು ಸಿದ್ಧಪಡಿಸುವುದಕ್ಕೆ ಬಂದಿಲ್ಲ, ಬೇಕಾಗಿಲ್ಲ. ಏಕೆ? ನಿಮ್ಮ ಸಿದ್ಧ ಇರವು ಬ್ರಹ್ಮ ಎಂಬುದು ಸ್ವತಃ ಸಿದ್ಧ, ಅದು ವೇದಾಂತ. ಅದಕ್ಕೋಸ್ಕರ ಶಾಸ್ತ್ರ ಪ್ರಮಾಣ ಎಷ್ಟು ಮಾಡ್ತದೋ ಅಷ್ಟೇ ಮಾಡ್ತದೆ. ಅವರೇನು ಹೇಳಿದ್ದಾರೆ, ಯಾವ ಶಾಸ್ತ್ರ ಪ್ರಮಾಣದಿಂದ ಆತ್ಮ ಅದ್ವಿತೀಯ ಎನ್ನುವುದು ಗೊತ್ತಾಗಲ್ಲ? ಪ್ರಮಾಣದಿಂದ ಗೊತ್ತಾಗಬೇಕು. ನಾವು ಹೇಳಿದ್ದೀವಿ ಅದ್ವೈತ ಪ್ರಮಾಣದಿಂದ ಗೊತ್ತಾಗಬೇಕಾಗಿಲ್ಲ, ಆತ್ಮ ಸ್ವತಃ ಸಿದ್ಧವೇ, ಆತ್ಮ ಸ್ವತಃ ಸಿದ್ಧವೇ. ಅವರು ಹೇಳ್ತಾರೆ ಸ್ವತಃ ಸಿದ್ಧ ಎಂಬುದು ದ್ವೈತವೇ ಎಂದು ಹೇಳ್ಬಿಡ್ತಾರೆ. ಈಗ ಹೀಗೆ ಅಂದರೆ ಅವರು ಆತ್ಮಸಿದ್ಧಿ ಯಾವ ಪ್ರಮಾಣವೂ ಬೇಕಾಗಿಲ್ಲ, ಅದರ ದ್ವೈತ ನಿವೃತ್ತಿಗೋಸ್ಕರನೇ. ನಿವೃತ್ತಿ ಅಂದರೆ ಕರೆಕ್ಷನ್, ಆ ದೃಷ್ಟಿ ತೆಗೆಯುವುದಷ್ಟೇ. ವ್ಯಾಪ್ರಿಯಂತೆ ವೇದಾಂತ ಏಕೆ ಜ್ಞಾತೃ ರೂಪೇಣ ತಸ್ಯಾಪಿ ಪ್ರಸಿದ್ಧತ್ವಾದೇವ. ಆತ್ಮ ತಾನು 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 ಎಂಬುದು ಸ್ವಯಂ ಪ್ರಕಾಶವಾಗಿದೆ. ವೃತ್ತಿ ಬರುವಕ್ಕೆ ಮುಂಚೆಯೇ ತನ್ನ ಅರಿವು ಇದೆ, ಇದೋ ಇಲ್ಲವ ನೋಡಿ. ವೃತ್ತಿ ಯಾವ ವೃತ್ತಿ ಹುಟ್ಟುವಕ್ಕೆ ಮುಂಚೆ ಅರಿವಿದೆ, ಅರಿವಿನಲ್ಲಿ ವೃತ್ತಿ ಹುಟ್ಟುತ್ತಾ ಇದೆ. ವೃತ್ತಿ ಹುಟ್ಟಿದ ನಂತರ ಅರಿವಲ್ಲ, ಅರಿವಿನಲ್ಲೇ ವೃತ್ತಿ ಹುಟ್ಟುತ್ತಾ ಇದೆ, ಅರಿವು ಮೊದಲೇ ಇದೆ. ಅತಏವ ಹಿ ಶ್ರುತಿ. ಒಂದು ವಾಕ್ಯ ಹೇಳಿ ಈ ಉತ್ತರ ಗುರುಗಳು ಮುಗಿಸ್ತಾರೆ ನೋಡಿ. ಏನೇದಂ ಸರ್ವಂ ವಿಜಾನಾತಿ ತಂ ಕೇನ ವಿಜಾನೀಯಾತ್ ವಿಜ್ಞಾತಾರಮರೇ ಕೇನ ವಿಜಾನೀಯಾತ್. ಆ ಅರಿವಿನಿಂದಲೇ ಎಲ್ಲ ಗೊತ್ತಾಗ್ತಾ ಇದೆ, ಅದಕ್ಕೋಸ್ಕರ ಇನ್ನೇನು ಬೇಕು? ಯಾವುದು ಬೇಕಾಗಿಲ್ಲ, ಸ್ವಯಂ ಸಿದ್ಧ, ಸ್ವಯಂ ಸಿದ್ಧವೇ. ಇತಿ ಚ ಸ್ವಯಂ ವಿಜ್ಞಾತೃ ಸ್ವರೂಪಸ್ಯ ವಿಜ್ಞಾನ ವಿಷಯತ್ವಂ ತದ್ ವಿಷಯ ವಿಜ್ಞಾನ ಜನಕ ಕಾರಣ ಕರಣಾಭಾವಂಚ ಉದ್ಘೋಷಯಂತಿ. ಆತ್ಮ ಜ್ಞಾನಕ್ಕೆ ವಿಷಯವಲ್ಲ, ಶ್ರುತಿ ಅದಕ್ಕೆ ಸಾಧನವಲ್ಲ, ಪ್ರಮಾಣವಲ್ಲ. ಅದರಿಂದ ಪ್ರಮಾಣ ತೆಗೆಯುತ್ತದೆ, ವಿಷಯತ್ವ ತೆಗೆಯುತ್ತದೆ ಅಷ್ಟೇ. ತಾನು ಸ್ವತಃ ಸಿದ್ಧ. ಅದಕ್ಕೋಸ್ಕರ ಪಾಸಿಟಿವ್ ಶಬ್ದಗಳು ಬೇಕಾಗಿಲ್ಲ, ನೆಗೆಟಿವ್ ಮಾತುಗಳೇ ಸಾಕು, ನಿಷೇಧ ಮಾಡಿದ್ದರೆ ಸಾಕು. ಪಾಸಿಟಿವ್ ವರ್ಡ್ಸ್ ಉಪಯೋಗವೂ ಇಲ್ಲ, ಬೇಕಾಗಿಯೇ ಇಲ್ಲ, ಅದು ಕೆಲಸನೂ ಮಾಡಲ್ಲ ಎಂದು ಉತ್ತರ ಹೇಳಿ ಮುಗಿಸಿದ್ದಾರೆ. ಇದು ಸಣ್ಣ ಉತ್ತರನೆ, ನಮಗೆ ಏನೋ ಎರಡು ದಿವಸ ಆಯಿತು. ಓಕೆ, ಈಗ ಮುಂದಿನ ಪ್ರಶ್ನೆ ಕಥನ್ ತರ್ಹಿ. ಒಂದು ಪ್ರಶ್ನೆ ಹೇಳಿ ಬಿಡಿಸ್ತೀನಿ, ಟೈಮ್ ಆಯ್ತು. ಓ ಟೈಮ್ ಆಯ್ತು, ಅಯ್ಯೋ ನಮ್ದು ಕ್ರ್ಯಾಶ್ ಆಗಿಬಿಡ್ತದೆ. ಐ ಥಿಂಕ್ ವಿಲ್ ಸ್ಟಾಪ್ ವಿತ್ ದಿಸ್. ಅದು ಕ್ರ್ಯಾಶ್ ಆಗ್ತದೆ. ತತ್ವಮಸಿ ವಾಕ್ಯ ಅಯಮಾತ್ಮ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅದು ಹೇಳಬೇಕು, ನಾಳೆ 11 ಹೇಳೋಣ. ಓಕೆ, ಓಂ ಶಾಂತಿ ಶಾಂತಿ ಶಾಂತಿ.